ನಮಸ್ಕಾರ ವೀಕ್ಷಕರೇ, ಪ್ರಚಲಿತದಲ್ಲಿ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಂಜುನಾಥ್ ಕುಲಾಲ್ ಬಂದಿದ್ದಾರೆ. ನಾನು ಹೆಚ್ಚು ಸಮಯವನ್ನು ತಗೊಳ್ಳದೆ ಕಾರ್ಯಕ್ರಮವನ್ನು ನೇರವಾಗಿ ಶುರು ಮಾಡಲೇಬೇಕು, ಯಾಕೆಂತಂದರೆ ಇದು ತುಂಬ ಸೆನ್ಸಿಟಿವ್ ಇಶ್ಯೂ. ಕಾವೇರಿ ವಿಷಯ ಒಂದು ಅಂತಾರಾಜ್ಯ ವಿಷಯ, ಏನು ನ್ಯಾಷನಲ್ ಲೆವೆಲ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾರಂತ. ಈ ಸಂದರ್ಭದಲ್ಲಿ ಒಂದು 10 ದಿನದ ಹಿಂದೆ ಕಾವೇರಿ ವಿಚಾರದಲ್ಲಿ ಕಾವೇರಿ ಗಲಾಟೆ ಎಷ್ಟು ಮಟ್ಟಿಗೆ ಭುಗಿಲೆದ್ದಿತ್ತು, ಕರ್ನಾಟಕ ರಾಜ್ಯವನ್ನು ಒಂದು ಮಟ್ಟಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ತಲ್ಲಣಗೊಳಿಸಿತ್ತು. ಅದರಲ್ಲೂ ಕೂಡ ಒಂದು ವಿಷಯ, ಕುಂದಾಪುರದ ಮಂಜುನಾಥ್ ಕುಲಾಲ್ ಅವರು ತಮಿಳ್ನಾಡಿನಲ್ಲಿ ಇದ್ದಂಥ ಸಂದರ್ಭ. ಅವರು ಹೀಗೆ ಸುಮ್ಮನೆ ವಿಹಾರಕ್ಕೆ ಅಂತ ಫ್ಯಾಮಿಲಿ ಜೊತೆ ಹೋಗಿದ್ದವರು, ಆದರೆ ಅಲ್ಲಿ ನಡೆದಂತಹ ಕಹಿ ಘಟನೆಯಿಂದ ಮಂಜುನಾಥ್ ಅವರು ತಮಿಳ್ನಾಡಿನಿಂದ ವಾಪಸ್ಸಾಗಿದ್ದಾರೆ. ವಾಪಸ್ಸಾಗಿ ಈಗ ಹೆಚ್ಚು ಕಡಿಮೆ ಒಂದು ವಾರ ಆಗಿದೆ. ಆದರೆ ಈ ಹೊತ್ತಿನಲ್ಲಿ ಒಂದು ದುರದೃಷ್ಟಕರವಾದಂಥ ವಿಷಯ ಏನು ಅಂತಂದರೆ, ಮಂಜುನಾಥ್ ಅವರನ್ನು ಮಾತನಾಡಿಸೋದಕ್ಕೆ ನಮ್ಮವರು ಅಂತ ಕರೆಸಿಕೊಳ್ಳುವಂತಹ ದೊಡ್ಡ ವ್ಯಕ್ತಿಗಳು ಯಾರೂ ಅವ್ರ ಹತ್ರ ಹೋಗಲೇ ಇಲ್ಲ. ಅದಕ್ಕೂ ಹೆಚ್ಚಾಗಿ ಅಷ್ಟೊಂದು ಪೆಟ್ಟು ತಿಂದು ಬಂದಂಥ ಮಂಜುನಾಥ್ ಕುಲಾಲ್ ಅವರ ಆಸ್ಪತ್ರೆಯ ಖರ್ಚನ್ನು ಬಿಲ್ಲನ್ನು ಭರಿಸೋದಕ್ಕೂ ಕೂಡ ಯಾರೂ ನಮ್ಮ ಸೋಕಾಲ್ಡ್ ದೊಡ್ಡವರು ಮುಂದೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯವಾಗಿದೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಂಜುನಾಥ್ ಕುಲಾಲ್ ಖುದ್ದು ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದೆ. ನಮಸ್ಕಾರ ಮಂಜುನಾಥ್ ರೇ, ಹೇಗಿದ್ದೀರಿ ನೀವು ಈಗ? ತೊಂದರೆ ಇಲ್ಲ, ಸಾಧಾರಣ ಮಾಡಿ ಚಿಕಿತ್ಸೆಯಿಂದ ಸ್ವಲ್ಪ 50% ನಾನು ಕ್ಲಿಯರ್ ಆಗಿದೆ. ಅದು ಸ್ವಲ್ಪ ಮುಂದೆ ಮೊನ್ನೆಯಿಂದ ನನಗೆ ಸ್ವಲ್ಪ ಚಿಕಿತ್ಸೆಗೂ ಒಂದು ಇದು ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಮಾನ್ಯ ಜಯಪ್ರಕಾಶ್ ಅವರು ಫೋನ್ ಮಾಡಿ ಹೇಳಿದರು, ಚಿಕಿತ್ಸೆಗೆ ನಾನು ಇದು ಮಾಡ್ತೆ ಅಂತೇಳಿ ನಮ್ಮ ನೆರೆಹೊರೆಯಿಂದ ಅಜಿತ್ ಕುಮಾರ್ ಶೆಟ್ಟರು ನಮ್ಮ ಮನೆಗೆ ಕಳಿಸಿಕೊಟ್ಟು ಅವರು ಹೇಳಿದರು, ನಿಮಗೆ ಹೆಗಡೆಯವ್ರು ಫೋನ್ ಮಾಡಿದ್ದಾರೆ, ನೀನು ಚಿಕಿತ್ಸೆ ಬೇಕಾದ್ರೆ ಮತ್ತೆ ನಾ ಮಾಡಿಕೊಡು ಅಂತೇಳಿ ಇದು ಮಾಡಿದರು. ಅವಾಗ ಬಿಲ್ ಸಂದೇಶ ಮಾಡಿದೆ ನಾನು, ಅದನ್ನು ಕುಲಾಲ್ ಹಾಸ್ಪಿಟ್ಲಲ್ಲಿ ಅವರಿಗೆ ಹೇಳಿದೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ ಈಗ, ಮತ್ತೆ ಮಾಡಿ ಬರ್ತೆ ಅಂತ. ಅವಾಗ ಅವರು ಡಿಸ್ಚಾರ್ಜ್ ಮಾಡಿ ನನ್ನ ಮನೆಗೆ ಕಳಿಸಿದರು. ಅದಂತ ನಾನೀಗ ನಿನ್ನೆ ಮತ್ತೆ ನಮ್ಮ ಅಜಿತ್ ಕುಮಾರ್ ಶೆಟ್ಟಿಯವರು ಹೆಗಡೆ ಫೋನ್ ಮಾಡಿದ್ರು ಅಂತೇಳಿ ಬಿಲ್ ಪಾವತಿ ಮಾಡ್ತಾರಂತ ಇದು ಮಾಡಿದರು. ಮತ್ತು ಕಿವಿದು ಒಂದು ಇದು ಕೊಟ್ಟಿದ್ದಾರೆ, ಆಪರೇಷನ್ ಮಾಡಬೇಕಂತೇಳಿ ಹೇಳಿದ್ದಾರೆ ಒಂದು ವಾರದಲ್ಲಿ ನಂತರ. ಅದಕ್ಕಾಗಿ ಅಷ್ಟು ಇದು ಮಾಡಿಕೊಂಡು ಈಗ ನಾನು ಒಂದು ಈ ಸ್ಥಿತಿಯಲ್ಲಿ ಇದ್ದೆ ಸರ್. ಆದರೂ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂದಂಗೆ ಒಂದು 50% ಓಕೆ. ನೀವೀಗ 50% ಆಗ ಬರಬೇಕಾದ್ರೆ ತುಂಬ ಡ್ಯಾಮೇಜ್ ಆಗುತ್ತೆ. ಇನ್ನೊಬ್ಬರು ವೀಕ್ಷಕರ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ, ಪೃಥ್ವಿರಾಜ್ ಶೆಟ್ಟಿ. ಇತ್ತೀಚೆಗಷ್ಟೇ ಸ್ಥಾಪನೆಗೊಂಡಂತಹ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಅನ್ನುವಂತಹ ಒಂದು ವಿದ್ಯಾರ್ಥಿ ಸಂಘಟನೆಯ ಸ್ಥಾಪಕ ಸಂಚಾಲಕರಾಗಿದ್ದಾರೆ. ಪೃಥ್ವಿರಾಜ್ ಶೆಟ್ಟರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಶೆಟ್ಟರ ಈಗ ನಿಮ್ಮದು ನಿಮ್ಮ ವಿದ್ಯಾರ್ಥಿ ಪರಿಷತ್ನಿಂದ ಏನೀಗ ಹೋರಾಟ? ಸರ್, ನಿಮ್ಗೆ ಗೊತ್ತಿರ್ಬೋದು, ಕಾವೇರಿ ವಿಚಾರ ಅಂದ ತಕ್ಷಣ ಅದು ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ. ಇವತ್ತು ಏನು ಮಂಜುನಾಥ್ ಕುಲಾಲ್ರಿಗೆ ಏನು ಹಲ್ಲೆ ಆಗಿದೆ, ಇವರೊಬ್ಬರು ಅವರೊಬ್ಬರು ಆ್ಯಕ್ಚುಲಿ ಒಬ್ಬರು ಡ್ರೈವರ್, ಮ್ಯಾಕ್ಸಿ ಕ್ಯಾಬ್ ಡ್ರೈವರ್, ಕರೆಕ್ಟ್. ಅವರು ಕೂಡ ವಿಹಾರಕ್ಕಂತ ಹೋಗಿದ್ದು ಕೂಡ ಅಲ್ಲ, ಇನ್ನೊಂದು ಗಾಡಿಯ ಜೊತೆ ಇವರು ಕೇವಲ ಒಂದು ಇದಕ್ಕಾಗಿ ಸಂಬಳಕ್ಕಾಗಿ ಹೋಗಿದ್ದು ಎಲ್ಲಿಗೆ, ತಮಿಳ್ನಾಡಿಗೆ. ಅಂಥವರಿಗೆ ಅಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಲಿ, ಅವರು ಹಲ್ಲೆ ಮಾಡಿದ ರೀತಿಯನ್ನು ನೀವು ಕೇಳಿದರೆ ಅವರೇ ಅವ್ರ ಬಾಯಲ್ಲೇ ಬರ್ತದೆ. ದಯವಿಟ್ಟು ಅದು ತಮಿಳ್ನಾಡಿನಲ್ಲಿ ಮಂಜುನಾಥ್ ಅವ್ರ ಮೇಲೆ ಆದಂಥ ಅಟ್ಯಾಕ್ನ ವಿಡಿಯೋ ಏನಿದೆ ವೀಕ್ಷಕರೇ, ಅದು ವಾಟ್ಸ್ಆ್ಯಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೇ ವಿಡಿಯೋ ನೋಡಿ, ಅಲ್ಲಿ ಬಿಳಿ ಬನಿಯನ್ನಲ್ಲಿ ಇರುವಂಥವ್ರು ಮಂಜುನಾಥ್ ಕುಲಾಲ್ ಅಲ್ಲಿ ಅವರಿಗೆ ಚೆನ್ನಾಗಿ ಹೊಡಿತಾರೆ. ಈ ವಿಡಿಯೋ ಏನಿದೆ ವೈರಲ್ ಆದ ತಕ್ಷಣ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಒಂದು ಕಿಡಿ ಹೊತ್ತುಕೊಂಡು ಒಂದು ಒಂದು ಕ್ರಾಂತಿ ಥರ ಭುಗಿಲೇಳ್ತದೆ. ಇದು ಮಂಜುನಾಥ್ ಅವರ ಟೆಂಪೋ ಟ್ರಾವೆಲರ್ಗೆ ಚೆನ್ನಾಗಿ ಹೊಡಿತಾರೆ. ಅಲ್ಲಿ ತಮಿಳರು ಎಲ್ಲರೂ ಕೂಡ ಇವರಿಗೆ ಒತ್ತಾಯ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಏನಂತಂದರೆ ಕಾವೇರಿ ತಮಿಳ್ನಾಡಿಗೆ ಸೇರಿದ್ದು ಅಂತ ಬಾಯಿ ಬಿಡಬೇಕು ಅಂತ, ಆದರೆ ಇವರು ಸ್ವಾಭಿಮಾನಿಯಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಮಾತನ್ನು ಹೇಳೋದಿಲ್ಲ. ಅವರೆದುರಿಗೆ ಇವರು ಅಂಗಲಾಚ್ತಾರೆ, ಹೊಡಿಬೇಡಿ ದಯವಿಟ್ಟು ಅಂತ, ಆದರೂ ಅವರು ಕೇಳೋದಿಲ್ಲ. ಅವ್ರ ಕೈಯಲ್ಲಿರುವಂಥ ಒಂದು ಮರದ ದಿಮ್ಮಿಯನ್ನು ನೀವು ಗಮನಿಸ್ಬೋದು, ಸುಮಾರು 12 ಜನ ಅವರಿಗೆ ಹೊಡೆದಿದ್ದಾರಂತೆ. ಅದು ಹೊಡೆದಿರೋದನ್ನು ಚೆನ್ನಾಗಿ ವಿಡಿಯೋ ಮಾಡಿಕೊಂಡಿದ್ದಾರೆ, ವಿಡಿಯೋ ಮಾಡಿ ಅದನ್ನು ವಾಟ್ಸ್ಆ್ಯಪ್ನಲ್ಲಿ ಹರಿಯಬಿಟ್ಟಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಪ್ರಚಾರ ಆಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಸ್ ಶೆಟ್ರೆ, ಮಾತಾಡಿ ನೀವು ಮುಂದುವರಿಸಿ. ಈ ವಿಚಾರದ ಬಗ್ಗೆ ಅವರು ಆ ದಿನ ಹೇಳಿದರು, ನೀವು ಕಾವೇರಿ ತಮಿಳರದ್ದು ಅನ್ನೋಂತ ಮಾತನ್ನು ಇವ್ರಿಗೆ ಹೇಳಲಿಕ್ಕೆ ಹೇಳಿದರು. ಇವರಿಲ್ಲ ಕಾವೇರಿ ಕರ್ನಾಟಕದ ಅನ್ನೋಂಥ ಮಾತು ಹೇಳಲಿಕ್ಕೋಸ್ಕರ ಇವತ್ತು ಅವ್ರಿಗೆ ಪೆಟ್ಟು ಬಿದ್ದದ್ದು. ಅಂಥ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕದ ಹೆಸರನ್ನು ಎತ್ತಿದ್ದಕ್ಕಾಗಿ ತಮಿಳ್ನಾಡಿನಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಅಂಥವರನ್ನು ಮಾತಾಡಿಸ್ಲಿಕ್ಕೆ ಇವತ್ತು ಸರ್ಕಾರ ಆಗಲಿ, ಇವತ್ತು ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಬರಲಿಲ್ಲ. ಇವತ್ತು ಎಲ್ಲ ಮಾಧ್ಯಮದಲ್ಲಿ, ಇವತ್ತು ರಾಜ್ಯ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಇವತ್ತು ಏನು ಈ ಒಂದು ವಿಡಿಯೋ ಏನು ಪ್ರಸಾರ ಆಯಿತು, ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಯಿತು. ಇವತ್ತು ರಾಜ್ಯದ ಮುಖ್ಯಮಂತ್ರಿವರೆಗೂ ಈ ವಿಡಿಯೋ ನೋಡಿದ್ದಾರೆ. ಕರೆಕ್ಟ್, ಕರೆಕ್ಟ್. ಯಾರೂ ಕೂಡ ಇದ್ರ ಬಗ್ಗೆ ಯಾರು ಮಾತಾಡುವುದಿಲ್ಲ ಅಂತ ಹೇಳಿದರೆ, ಯಾಕೆ ಮಾತಾಡುವುದಿಲ್ಲ ಅಂತ, ಯಾಕೆ ಮಾತಾಡುವುದಿಲ್ಲ ಅಂತ ಹೇಳಿದರೆ, ಇದು ರಾಜಕೀಯ ಮಾಡುವುದಾದರೆ ಇದಕ್ಕೆ ಬರಲಿಕ್ಕೆ ಹಲವಾರು ಜನ ಬರ್ತಾರೆ.
ಅದೇ ಯಾವ್ದಾದ್ರು ಯಾವ್ದಾದ್ರು ಕೋಮುಗಲೆಯೋ ಇನ್ಯಾವುದೋ ಗಲಭೆ ಇದ್ರೆ ಇದನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಇದನ್ನ ಎತ್ತಿ ಹಿಡಿತಾವೆ. ಕರೆಕ್ಟ್. ಇದೊಬ್ಬ ಕನ್ನಡಿಗರ ಮೇಲೆ ಇವತ್ತು ಹಲ್ಲೆ ಆಗಿದೆ, ಅವನು ಇವತ್ತು ಕರ್ನಾಟಕಕ್ಕೋಸ್ಕರ ಇವತ್ತು ಅವನ ಕಿವಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವ ರಾಜಕಾರಣಿಗಳು ಧ್ವನಿ ಎತ್ತಲಿಲ್ಲ. ಕರೆಕ್ಟ್. ಆದರೆ ನಿನ್ನೆ ಏನು ಉದಯವಾಣಿಯವರು ಏನು ಒಂದು ವರದಿಯನ್ನು ಕೊಟ್ಟಿದ್ರು, ಇವರಿಗೆ ಹಣ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಒಬ್ಬ ಕನ್ನಡಿಗರಿಗೆ ಆಗಿದೆ ಅಂತ ಹೇಳಿದರೆ ಅವನನ್ನು ಮಾತಾಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಯಾವ ಇವತ್ತು ರಾಜ್ಯ ಕೇಂದ್ರ ಯಾರನ್ನು ಸಹ ಇಲ್ಲಿ ಯಾವುದೇ ಪಕ್ಷರಹಿತವಾಗಿ ನಾವು ಮಾತಾಡಬೇಕಾಗ್ತದೆ. ಕರೆಕ್ಟ್ ಕರೆಕ್ಟ್. ಯಾಕಂದರೆ ಇದು ಅನ್ಯಾಯ ಆಗಿದ್ದು ಒಬ್ಬ ಕನ್ನಡಿಗನಿಗೆ. ಕರೆಕ್ಟ್. ಅಂಥವನಿಗೆ ಇವತ್ತು ಸಮಸ್ಯೆ ಆದಾಗ ಯಾರು ಮಾತಾಡ್ತಿದ್ದ ಸಂದರ್ಭ, ನಿನ್ನೆ ಬೆಳಿಗ್ಗೆ ಪೇಪರ್ ಓದುವಾಗ ನಿನ್ನೆ 7 ಗಂಟೆಗೆ ನಮ್ಮ ಮನೆಗೆ ಉದಯವಾಣಿ ಬಂತು. ಆ ಒಂದು ವರದಿಯನ್ನು ನೋಡಿದ ತಕ್ಷಣ ನಮಗೆ ಒಂದು ಯಾವತ್ತು ಜನರೊಂದಿಗೆ ಇರುವಂತಹ ಜಯಪ್ರಕಾಶ್ ರೆಡ್ಡಿ ಅವ್ರ ನೆನಪಾಯಿತು. ಕರೆಕ್ಟ್. ನಾವು ಹೇಳಿದ್ವಿ, ಸರ್ ಇಂಥ ಒಂದು ಪರಿಸ್ಥಿತಿ, ಅವರಿಗೆ ಒಂದು ಬಿಲ್ ಕಟ್ಟಲಿಕ್ಕೆ ವ್ಯವಸ್ಥೆ ಇಲ್ಲ, ಅವನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗುವಂಥ ಪರಿಸ್ಥಿತಿ ಇದ್ದರೆ ನಮ್ಮ ಒಂದು ಮುಂದಿನ ವ್ಯವಸ್ಥೆ ಏನು, ಇವರನ್ನೆಲ್ಲ ಕೇಳುವರ ಅಂತ ಹೇಳಿದ್ದಕ್ಕೆ ನೀವು ಅದಕ್ಕೇನು ಹೆದರದು ಬೇಡ, ಅವರನ್ನು ನೇರವಾಗಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಡಿ ಅಂತ ಅಜಿತ್ ಕುಮಾರ್ ಶೆಟ್ಟರಲ್ಲಿ ಕೇಳಿದರು ಇವ್ರ ಮನೆ ಪಕ್ಕದವರು. ಅವರು ಅಲ್ಲಿ ಒಂದು ಸ್ಥಳೀಯ ಮುಖಂಡರು, ಅವರು ನೇರವಾಗಿ ಇವ್ರನ್ನ ಕರ್ಕೊಂಡು ಹೋಗಿ ಸೀದಾ ಮಂಜುನಾಥ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿನ MB ಕೋಲಾಲ್ ಹತ್ರ ಮಾತಾಡಿ ಆಸ್ಪತ್ರೆಯ ಸಂಪೂರ್ಣ ವೆಚ್ಚವನ್ನು ಈಗಾಗಲೇ ಜಯಪ್ರಕಾಶ್ ರೆಡ್ಡಿ ಅವರು ಭರಿಸಿ ಆಗಿದೆ. ಹಾಗೆ ಮುಂದಿನಕ್ಕೆ ಅವರಿಗೆ ಒಂದು ಏನು ಕಿವಿಯ ಒಂದು ಆಪರೇಷನ್ ಆಗಬೇಕಾದ್ರೆ ಅದಕ್ಕೆ ಒಂದು 30,000 ಆಗ್ಬೋದು ಅನ್ನುವಂಥ ಒಂದು ಇದು ಕೊಟ್ಟಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಆಪರೇಷನ್ ಆಗುವಂಥ ಸಂದರ್ಭ ಇದ್ರೆ ಅದನ್ನು ಆಗಿ ಜಯಪ್ರಕಾಶ್ ರೆಡ್ಡಿ ಭರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಯಾಕೆ ಇವತ್ತು ಹೆಗ್ಡೆ ಅವರ ಹೆಸರು ಹೇಳಿದ್ದು, ಇದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ನಾನು ಹೇಳೋದು ಇದು ಹೆಗ್ಡೆ ಅವರಲ್ಲ, ಈ ಒಂದು ಸಮಸ್ಯೆಗೆ ಪ್ರಾರಂಭಿಕ ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬ ರಾಜಕಾರಣಿಗಳು, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ಉಸ್ತುವಾರಿ ಸಚಿವರವರೆಗೂ, ಶಾಸಕನಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ, ಇವತ್ತು ಕೇಂದ್ರ ಸಚಿವರವರೆಗೂ ಕೂಡ ಈ ಒಂದು ವಿಚಾರಕ್ಕೆ ಹೊಣೆ ಆಗ್ತಾರೆ. ಯಾಕಂದರೆ ಹಾಗಾದರೆ ಬೇರೆಲ್ಲ ವಿಚಾರಕ್ಕೆ ನಿಮಗೆ ರಾಜಕೀಯ ಮಾಡಲಿಕ್ಕೆ ಪುರುಸೊತ್ತು ಇರ್ತದೆ. ಒಬ್ಬ ಕಾವೇರಿಗಾಗಿ ಹೋರಾಟ ಮಾಡಿದವನಿಗೆ ಏನು ಸ್ಪಂದನೆ ಮಾಡಲಿಕ್ಕೆ, ಪರಿಹಾರ ಕೊಡಲಿಕ್ಕೆ ಸರ್ಕಾರಕ್ಕಾಗಲಿ ಸಂಸದರಿಗಾಗಲಿ ಅಥವಾ ಯಾರಿಗೇ ಆಗಲಿ ಮಂತ್ರಿಗಳಿಗಾಗಲಿ ನಿಮ್ಗೆ ಆಗುದಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮಂಜುನಾಥ್ರೆ, ನಿಮ್ಮಲ್ಲಿಗೆ ಯಾರೂ ಬರಲೇ ಇಲ್ವಾ ಹಾಗಾದರೆ? ನೀವು ಈಗ ಉಡುಪಿಗೆ ಬಂದು, ನೀವು ತಮಿಳುನಾಡಿಂದ ಉಡುಪಿಗೆ ಬಂದಿರೋ ವಿಷಯ ಜಗಜ್ಜಾಹೀರಾಗಿದೆ, ಎಲ್ಲ ಮಾಧ್ಯಮದಲ್ಲೂ ಬಂದಿದೆ, ಟಿವಿ ಪೇಪರ್ ಅದರಲ್ಲಿ ಹೆಡ್ಲೈನ್ಸಲ್ಲಿ ಬಂದಿದೆ. ನಿಮ್ಮ ನಗರ ನೋಡಲಿಕ್ಕೆ ಯಾರೂ ಬರಲೇ ಇಲ್ವಾ ಹಾಗಾದ್ರೆ? ಎಲ್ಲ ವಾಟ್ಸಪ್ಪಲ್ಲಿ ನಿಮ್ಮ ವಿಡಿಯೋ ನೋಡಿ ಖುಷಿ ಪಟ್ಟವರೆಲ್ಲ. ಸರ್, ನನ್ನ ನೋಡ್ಲಿಕ್ಕೆ ಬಂದವರು ಅಂತೇಳಿದರೆ ನಮ್ಮ ನೆರೆಹೊರೆಯವರು, ಅದು ಬಿಡಿ ಅದು ಬಿಟ್ಟು ನನ್ನ ಜನಪ್ರತಿನಿಧಿಗಳಂತೇಳಿ ಇದು ಮಾಡಿದರೆ, ಫಸ್ಟಿಗೆ ನಮ್ಮ ಅಜಿತ್ ಕುಮಾರ್ ಶೆಟ್ಟಿಯವರು ನಾನು ಡಿಸ್ಚಾರ್ಜ್ ಆಗಿ ಬಂದಾಗ ನಮ್ಮ ಮನೆ ಬಂದು ಹೆಗ್ಡೆವ್ರು ಈ ಥರ ಮಾಡ್ತಾ ಅಂತ ಹೇಳಿದರು. ಇವತ್ತು ನಿನ್ನೆ ನನಗೆ ಇದು ಮಾಡಿದ್ರು, ನಿನ್ನೆ ಹೋಗಿ ಬಿಲ್ ಡಾಕ್ಟರ್ ಹತ್ರ ನಮ್ಮ ಅಜಿತ್ ಕುಮಾರ್ ಶೆಟ್ಟಿ ಅವರು ಮಾತಾಡಿದರು, ಮಾತಾಡಿ ಬಿಲ್ ಒಂದಿಷ್ಟೇ ಅಂತೇಳಿ ಒಂದು ಇದು ಮಾಡಿದ್ದಾರೆ ಕೊಡ್ತೇನೆ ಅಂತ ಹೇಳಿದರು. ಅದರ ಮೇಲೆಗೆ ನನಗೆ ಇವತ್ತು ಬೆಳಗ್ಗೆ 10 ಗಂಟೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀನಿವಾಸ್ ಶೆಟ್ಟಿ ಅವರು ಇವತ್ತು ಫೋನ್ ಮಾಡಿದರು, ಮರೆ ನನಗೆ ಗೊತ್ತಿಲ್ಲ ಇತ್ತು ವಿಷಯ, ಅದರಿಂದ ನನಗೆ ಇದು ಮಾಡಲಿಲ್ಲ, ನಾನು ಏನಾದರೂ ನಿಮ್ಗೆ ಹೆಲ್ಪ್ ಮಾಡ್ತೆ ಅಂತೇಳಿ ಹೇಳಿದ್ದಾರೆ. ಇವಾಗ ಅದು ನಾನು ಇದು ಮೊದಲೇ ನನಗೆ ಈ ಆಶ್ವಾಸನೆ ಒಂದು ಮೊದಲು ಸಿಕ್ಕಿ, ನಾನು ಆಸ್ಪತ್ರೆಯಲ್ಲಿ ಇರುವ ಸಿಕ್ಕಿದ್ರೆ ನನ್ನ ಕಿವಿ ಬರ್ತಿದ್ದೆ, ನಾನು ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬರಲಿಕ್ಕೆ, ಯಾಕಂದ್ರೆ ನಾನು ಅವ್ರು ಹೇಳಿದ್ರು ತಮಿಳು ಕಾವೇರಿ ತಮಿಳ್ನಾಡು ಸೋಲ್ರ ಅಂತೇಳಿ, ನನಗೆ ಎಲ್ಲ ನಾನು ಆಲ್ ಇಂಡಿಯಾ ಟೂರಲ್ಲಿ ನಾನು 22 ವರ್ಷದಿಂದ ನಾನು ಟೂರಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ, ನಾನು ಎಲ್ಲ ಭಾಷೆಯೂ ಸ್ವಲ್ಪ ಸ್ವಲ್ಪ ನನಗೆ ಅರ್ಥ ಆಗ್ತದೆ. ಅದು ನಾನು ಹೌದು ಫಸ್ಟಿಗೆ ನಾನು ಹೇಳಿದ್ರು 4 ಜನ ಬಂದರು ನಮ್ಮ ಕರ್ನಾಟಕದ ಯಾಕೆ ಬಿಟ್ಕೊಡ್ಬೇಕು ಅಂದ್ರೆ ನಮ್ಮ ಸಂಘಟನೆ. ನನಗೆ ಆ ಸನ್ನಿವೇಶವನ್ನು ನೀವು ಎಕ್ಸ್ಪ್ಲೈನ್ ಮಾಡಿ, ನೀವು ಏನು ಮಾಡ್ತಾ ಇದ್ರಿ, ಗಾಡಿ ಸೈಡಲ್ಲಿ ನಿಲ್ಲಿಸಿದ್ರ? ಇಲ್ಲ, ನಾನು 9ನೇ ತಾರೀಕು ನಾವು ಅಮಾವಾಸ್ಯೆಯಿಂದ ನನ್ನ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಸೇರಿ ಮತ್ತು ನಮ್ಮ ಮನೆಯವರು ಕರ್ಕೊಂಡು ನಾನು ಕೇರಳ ಆಗಿ ನಾನು ತಮಿಳುನಾಡಿಗೆ ಹೋಗಿದೆ, ಕನ್ಯಾಕುಮಾರಿ ಇದೆಲ್ಲ ನೋಡಿಕೊಂಡು ಆದಿತ್ಯವಾರ ಮಧ್ಯಾಹ್ನ ಅಂದರೆ ಸಂಜೆ 8 ಗಂಟೆಗೆ ರಾತ್ರಿ ನಾವೊಂದು ಅಲ್ಲಿ ಹಾಲ್ಟ್ ಮಾಡಿದ್ವಿ, ಜಯನಗರ ಅಂತೇಳಿ ನಮ್ಮ ಒಂದು ಆತ್ಮೀಯರು ಒಬ್ಬರು ಒಂದೇ ರೂಮ್ ಇರೋದು, ಆ ಗೆಸ್ಟ್ ಹೌಸಲ್ಲಿ ನಾವು ವಿಶ್ರಾಂತಿಗಾಗಿ ಒಂದು ಇದು ಮಾಡಿದ್ದು ನಾವಲ್ಲಿ. ಓಕೆ. ನಮ್ಮ ಕಸ್ಟಮರು ಸೇರಿ ನಮ್ಮ ಎಲ್ಲರೂ ಸೇರಿ ಅಲ್ಲಿ ಮೇಲೆ ಇದು ಮಾಡ್ತಿದ್ರು. ಬೆಳಗ್ಗೆ ಬೇಗ ಅಂದರೆ 5 ಗಂಟೆಗೆಲ್ಲ ದೇವಸ್ಥಾನ ಓಪನ್ ಆಗ್ತದೆ ಕೊಳವೆ ಇದರಲ್ಲಿ, ಅವರು ಮತ್ತೆ ಅಂತ ಹೇಳಿದ್ರು ಅದನ್ನ ಮಾಡ್ಕೊಂಡು ಬರಲಿ ಅಂತ ನಾನು ದೇವಸ್ಥಾನಕ್ಕೆ ಕಳಿಸಿ ಕೊಟ್ಟಿದ್ದೆ. 4:30 ಹೋಗಿದ್ರು ಅವರು. ನಾನಂದರೆ 2 ದಿನ ನಿದ್ರೆಯಿಲ್ಲದಿಂದ ಟಯರ್ಡ್, ನಾನು ಗಾಡಿಯಲ್ಲಿ ಮಲಗಿದೆ. ಗಾಡಿ ಮಲಗಿ ನಮ್ಮ ಪಕ್ಕದಲ್ಲಿ ಮಂಜುನಾಥ ಬ್ಯಾಂಗ್ಳೂರು ಗಾಡಿ ಒಂದು ಹೊಡಿತಾ ಇದ್ರು ಅಂದರೆ ನಾನು ನೋಡಲಿಲ್ಲ. ಆ ನೋಡುವ ಶಬ್ದಕ್ಕೆ ನಂಗೆ ಎಚ್ಚರಿಕೆಯಾಗಿ ನಾನು ಹೆರ್ಗು ಓಟ್ ಬರ್ಲಿಕ್ಕೆ ಪ್ರಯತ್ನಿಸಿದೆ, ಹೆರ್ಗು ಹೊರಗಡೆ ನಾನು ಗಾಡಿಯಿಂದ ಒಳಗಡೆ ಹೆರ್ಗೆ ಬರಲಿಕ್ಕೆ. ಆ ಟೈಮಲ್ಲಿ ಇವ್ರು ಏನು ಮಾಡಿದೆ, ಎದುರುಗಡೆ ಬಂದಿದ್ರು, ಏಯ್ ಕಾವೇರಿ ತಮಿಳ್ನಾಡು ಸೋಲ್ರ ಅಂದಾಳೆ.
ಕಾವೇರಿ ಗಲಾಟೆ ಅಂತ ನಂಗೆ ಅರ್ಥ ಆಯ್ತು. ಓಕೆ ಓಕೆ, ನಾ ಕರ್ನಾಟಕ ಅಂತ ಹೇಳಿ ಹಾರು ಒಂದು ಓಡಿ ರೂಮಲ್ಲಿ ಹೋಗಿ ಹೊಕ್ಕೊಳ್ಳೋ ಅಂತ ಒಂದು ಪ್ಲಾನ್ ಮಾಡಿದೆ. ಆ ಪ್ಲಾನ್ ಮಾಡುವಾಗ ಅಂತ ಹೇಳಿ ಇದು ಮಾಡುವ ಡೋರ್ ಓಪನ್ ಆಗ್ಲಿಲ್ಲ, ಆ ಎಲೆಕ್ಟ್ರಿಕ್ ಕಂಪ್ ಪಕ್ಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನಂಗೆ ಮುಂದೆ ಓಡ್ಲಿಕ್ಕಾಗ್ಲಿ ಹಿಂದೆ ಓಡ್ಲಿಕ್ಕಾಗ. ಅವಾಗ ಮತ್ ಪುನಃ ಹೇಳಿದ್ರು, ಏನು ಕರ್ನಾಟಕಕ್ಕೆ ಅಂತ ಹೇಳಿದ್ರು, ಒಂದು ನೀನು ತಮಿಳ್ನಾಡು ಸೋಲ್ಬೇಕು ಅಂತ ಹೇಳಿದ್ರು. ನನಗೆ ಕಿವಿ ಬ್ಲಾಕ್ ಆದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕಿವಿಗೆ ಏನಾಗಿತ್ತು ಅಂದ್ರೆ ಅವರು ಸಪ್ಪಗೆ ಬಸ್ಟ್ ಹೊಡೆದಿದ್ರು, ಅದ ನಂತರ ಗಾಡಿ ಹಿಂದ್ಗಡೆ ಬಂದು ಮತ್ ಪುನಃ ಹೊಡೆದಿದ್ರು ನಾಲ್ಕೈದು ಜನ. ಓಕೆ, ಫಸ್ಟ್ ಹೊಡೆದು ಆಮೇಲೆ ಹೇಳಬಹುದು. ಆಮೇಲೆ ಮಧ್ಯದಲ್ಲಿ ವಿಡಿಯೋ ಬಂತು. ಒಂದು ಪೆಟ್ಟಿಗೆ ನಿಮಗೆ ಇಲ್ಲಿಗೆ ಡ್ಯಾಮೇಜ್? ಹೌದು, ಒಂದು ಪೆಟ್ಟಲ್ಲ ತುಂಬ ಪೆಟ್ಟು ಹೊಡೆದಿದ್ದಾರೆ. ಹೊಡೆದಲ್ಲಿಗೆ ಹೊಡೆದಿದ್ರು, ನೀನು ಕಾವೇರಿ ತಮಿಳ್ನಾಡಿಗೆ ಸೊ ಎಂದು ಹೇಳು ಅಂತೇಳಿ. ನಾನು ಕನ್ನಡ ಕನ್ನಡ ಅಂತೇಳಿ ಹೇಳೋದಕ್ಕೆ ಅವ್ರಿಗೆ ಮತ್ತು ಕೋಪ ಬಂದು ಹೊಡ್ಲಿಕ್ಕೆ ಸುಮ್ಮನೆ. ಆವಾಗ ಒಂದು ಈ ಮರದ ದೋಣೆ ಒಂದು ಇಲ್ಲಿ ಇಟ್ಟಿದ್ದವನು ನನ್ನ ಹೆದರಿಸಿ ಮತ್ ಪುನಃ ಎದುರಿಸ್ಲಿಕ್ಕೆ. ಆವಾಗ ಮತ್ತೊಬ್ಬ ಬಂದು ಹಿಂದ್ಗಡೆ ಇದ್ದವನು ಹೊಡೆದ. ಆವಾಗ ಆ ಕಿ ಪೆಟ್ಟಮ್ದು ಆ ದೊಣ್ಣೆ ತಂದ ನಂತರ ಪಂಚ್ ಬಿದ್ದಾಗ ಇದು ಈ ಮೂಳೆ ಎಂಬುದು ಕ್ರ್ಯಾಕ್ ಆಯಿತು ಸ್ವಲ್ಪ. ಆವಾಗ ಅಂದರೆ ನಮ್ಮ ಸಹಪಾಠಿಗಳ ಡ್ರೈವರ್ಸಲ್ಲಿ ಇರೋದಕ್ಕೋ ಎಲ್ಲರೂ ಒಟ್ಟಾಗಿದ್ಕೋ ಲಾಸ್ಟಿಗೆ ಸ್ಟೇಷನಿಗೆ ಹೋದಾಗ ಆ ಸ್ಪ್ರೇಯಿಂದ ನಾನು ಇಲ್ಲಿವರೆಗೆ ತನಕ ಬಂದೆ. ನಾನು ಇಷ್ಟು ತನಕ ನನ್ನ ಜನಪ್ರತಿನಿಧಿಗಳು ನಾನು ಆಸ್ಪತ್ರೆಯಲ್ಲಿ ಇರುವಾಗ ಏನಾದರೂ ಒಂದು ಇದು ಮಾಡಿದ್ರೆ ನಾನು ಬರುವಾಗ ಲಾಸ್ಟ್ ಮೂಮೆಂಟ್ ಇವ್ರನ್ನೆಲ್ಲ ಕಳಿಸಿ ಕೊಟ್ಟಾದ ನಂತರ ನನಗೆ ಶೋಭಕಾನಂದಾಜರು ಫೋನ್ ಮಾಡಿದರು. ಆ ಕಡೆಗೆ ಮುಂಜಾನೆ ಬಿಡಲಿಕ್ಕೆ ಎಸ್ ಪಿ ಅದು ಒಬ್ಬರು ಬಿಡ್ಲಿ, ನಾವು ಒಬ್ಬ ಬರುವುದಿಲ್ಲ, ನಾವೆಲ್ಲರೂ ಕನ್ನಡಿಗರು, ನಾವು ಬರುವುದಾದ್ರೆ ನಾವು ಇದು ಜನ ಬರಬೇಕು, ಇಲ್ಲದಿದ್ದರೆ ಬರುವುದಿಲ್ಲ ಅಂತ ಮೇಡಮ್ ಕಡೆಗೆ ಹೇಳಿದ್ರು ಎಲ್ಲರನ್ನೂ ಬಿಡಿ ಅಂತೇಳಿದರು. ಕಡೆಗೆ ನಮ್ಮ ಡಾಕ್ಟ್ರು ಆನಂದರಾವ್ ಅಂತೇಳಿ ಮಾನವೀಯ ಹಕ್ಕಿ ಅವರು ಬೆಂಗಳೂರಲ್ಲಿ, ಅವ್ರು ಕಮಿಷನರ್ ಹೇಳಿ ಮಾನವೀಯ ಕಮಿಷನರ್ ಫೋನ್ ಮಾಡಿ ಧನ್ವರಾಜ್ ಅಂತೇಳಿ ಅವರು ಎಂ ಪಿ ಫೋನ್ ಮಾಡಿ ಎಸ್ ಪಿ ಫೋನ್ ಮಾಡಿ ಅಲ್ಲಿಂದ ನಮ್ಮನ್ನೆಲ್ಲರನ್ನ ಬಿಡುಗಡೆ ಮಾಡಿ ಕಳಿಸಿದ್ರು. ಯಾಕಂದರೆ ನಾವು ಲಾಸ್ಟ್ ಮೂಮೆಂಟ್ 5 ಜನ ಬರುವುದು ನಿಜವಾಗಿ ಬರ್ತೇವೆ ಅಂತ ನಾವು ಒಂದು ನಂಬಿಕೆ ಕಳ್ಕೊಂಡಿದ್ದೇವೆ ನಾವು ಅಂತ ಪರಿಸ್ಥಿತಿಯಲ್ಲಿ. ಸುಮಾರು ಈಗ ಮಂಜುನಾಥ್ರೆ, ಈಗ ನೀವು ಅವ್ರ ಅವ್ರ ಕೈಗೆ ಸಿಕ್ಕಿ ಸಿಕ್ಕಿ ಸುಮಾರು ಇವ್ರ ಜೊತೆ ನಿಮ್ಮ ಈ ಈ ಘರ್ಷಣೆ ಎಷ್ಟು ಹೊತ್ತು ನಡೀತು? ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ? ಒಂದು 10 ನಿಮಿಷ ಅಂತ ಹೇಳಿದ್ರೆ ಒಂದು 5-3 ನಿಮಿಷ ನನ್ನ ಬಳಿ ಇದ್ರು ಅವರು. ಆ ಒಂದು ಅವ್ರದ್ದು ಒಂದು ಕಾವೇರಿಗೆ ಹೇಳಬೇಕಂತ ಹೇಳಿ, ಕಾವೇರಿ ತಮಿಳ್ನಾಡಿಗೆ ಸೇರಿದ ಅಂತ ಹೇಳಬೇಕಂತ ಒಂದು 3 ನಿಮಿಷ ಕಾಲ ನನ್ನ ಹತ್ರ ಇದ್ರು. 3 ನಿಮಿಷ ನಿಮ್ಮ ಜೊತೆಗೆ ನೀವು ಎದುರುಗಡೆ ಎಲ್ಲ ಅಲ್ಲಿ ಆ ಭಾಗದೆಲ್ಲ ಟಿವಿ ಅವರೆಲ್ಲ ಕ್ಯಾಮರಾದಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇದ್ರು. ಆ ನನಗೆಲ್ಲ ನೋಡ್ತಿದ್ದ ಆ ಕಡೆ ಹಿಂದ್ಗಡೆ ಸ್ವಲ್ಪ ಮುಂದೆ ಹೋದ್ರೆ ನನಗೆ ರೂಮಿ ಹೋಗ್ಲಿಕ್ಕೆ ಆಗ್ತಾ. ಇವನೇನಂತಿದ್ದ ಇವನ್ಗೆ ಕಪ್ಪು ಅಂಗಿ ಕಪ್ಪಿನವನು ಹೇಳುದು ಅದೇ, ನೀನು ಕಾವೇರಿ ತಮಿಳ್ನಾಡಿಗೆ ಹೇಳುವಂತ ನಾನು ಕಿವಿ ಕೇಳುದಿಲ್ಲ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ಗೆ ಕನ್ನಡ ಕನ್ನಡ ಅಂತೇಳಿ. ಅದ ನಂತರ ಒಬ್ರು ಪೊಲೀಸ್ನವ್ರು ಬರ್ತಾರೆ ನೋಡಿ ಸ್ವಲ್ಪ ಅಲ್ಲಿ ನನ್ನ ಕೈ ಮುಗಿತು ಗೊತ್ತಿರ ಟೈಮಲ್ಲಿ. ಇಲ್ಲ ಆ ವಿಜುವಲ್ ಮೋಸ್ಟ್ಲಿ ಇಲ್ಲ, ಅವನೇ ತುಂಬಾ ಹಾರ್ಶ್ ಆಗಿ. ಇವ್ರು ಒಟ್ಟು ಎಷ್ಟು ಜನ ಇದ್ರು ಮಂಜುನಾಥ್? ಇವರೊಂದು 13 ಜನ ಇರ್ಬೋದು. ಹೌದು, 4 ಜನ. ಇವ್ರು 4 ಜನ ಫ್ರೆಂಡ್ ಫ್ರಂಟ್ ಅಲ್ಲಿ ಇದ್ದಿದ್ರು. ಅವ್ರು ಮತ್ತೆ ಗಾಡಿ ಓಡಲಿಕ್ಕೆ ನಾನು ನೋಡಿ ಇಲ್ಲಿ ಹೊಡೆದಿದ್ರು ಫಸ್ಟ್ ಅಲ್ಲಿ ತೋರ್ಲಿ. ಈಗ ವಾಪಸ್ ನಾನು ಇಲ್ಲಿ ಓಡ್ ಬಂದಾಗ ಮತ್ತೆ ಪುನಃ ಅಟ್ಯಾಕ್ ಮಾಡಿದ್ದು. ಇದು 2ನೇ ಅಟ್ಯಾಕ್, ಅವಾಗ ಇಡಿ ಎಲ್ಲ ಬಂದಿತ್ತು. ಓಹೋ, ಮೊದಲನೇ ಅಟ್ಯಾಕ್ ಅಲ್ಲ ಆಗಿತ್ತು. ರೈಟ್. ದೊಣ್ಣೆ ಇಡ್ತಾರೆ ನೋಡಿ, ಅವನು ಅಲ್ಲಿ ಹೊಡ್ತಾನೆ ನೋಡಿ. ಓಕೆ, ಆ ದೊಣ್ಣೆಯಿಂದ ಎಷ್ಟು ಏಟು ಬಿದ್ದಿದೆ ಮಂಜುನಾಥ್? ದೊಣ್ಣೆಯಲ್ಲಿ ಹೊಡೆಯಲಿಲ್ಲ, ದೊಣ್ಣೆ ಇಟ್ಟಿದ್ದಾರೆ. ಹೊಡೆತ ನಿಮಗೆ ಸ್ವಲ್ಪ ಜಾಸ್ತಿ ಜೋರಾಗಿ ಬಿತ್ತ ಅಂತ ಮತ್ತೆ ಪುನಃ ಹೊಡಿತಾನೆ ನೋಡಿ ಅವನು. ಇಲ್ಲೊಂದು ಕನ್ನಡ ಅಂತ ಹೇಳ್ತೀನಿ ನನ್ನ ಕನ್ನಡ. ಓಕೆ, ಅದ್ರ ಸ್ವಲ್ಪ ವಾಲ್ಯೂಮ್ ಇದ್ರೆ ಒಂದು ಸ್ವಲ್ಪ ಕೊಡಿ ದಯವಿಟ್ಟು. ಇನ್ನೊಮ್ಮೆ ತೋರಿಸ್ಬೇಕು ಮೊದಲಿಂದ. ಸರ್ ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ
ಕನ್ನಡಿಗರ ನಾಯಿಗಳು ಅಂತೇನು ಹೇಳ್ತಾ ಇದ್ರು ಅವರು ಸ್ಟಾರ್ಟಿಂಗಲ್ಲಿ? ಭಾಷೆಯಲ್ಲಿ ಹೇಳ್ತಾರೆ ತುಂಬಾ ಇದು ಮಾಡಿದಾನೆ ಕನ್ನಡ ಇದು ಹೆಚ್ಚು ಕೆಟ್ಟ ಹೆಚ್ಚಾರ ಕನ್ನಡದವರಿಗೆ ಅಂತೇಳಿ ತುಂಬಾ ಇದ್ದ. ಅದನ್ನೆಲ್ಲ ನಾವು ಇದು ಮಾಡಿದ ಕೂಡಲೇ, ಯಾಕಂದ್ರೆ ತಮಿಳ್ನಾಡು ಎಂದಂತೂ ಅದು ನಮ್ಮ ಪಾಕಿಸ್ತಾನವಲ್ಲ ಅಥವಾ ಹೊರದೇಶವಲ್ಲ, ನಮ್ಮದೇ. ಯಾಕಂದ್ರೆ ನಾವು ದಕ್ಷಿಣ ಇದರಲ್ಲಿ ಇರುವಂಥದ್ದು, ನಾವು ತಮಿಳ್ನಾಡಿನವರು ನಾವು ಇದು ಮಾಡ್ಬೇಕು. ಪ್ರತಿಯೊಬ್ಬರು ತಮಿಳ್ನಾಡಿನವ್ರು ಕರ್ನಾಟಕ ಬೆಂಗಳೂರು ಅರ್ಧ ಅಂಶ ಜನ ಇದ್ದಾರೆ. ಕರೆಕ್ಟ್ ಕರೆಕ್ಟ್. ಏ ನಮ್ಮ ಕುಂದಾಪುರದಲ್ಲಿದ್ದಾರೆ, ನಮ್ಮ ಮಸ್ವೆಲ್ನಲ್ಲಿದ್ದಾರೆ. ಹೌದು ಹೌದು ಹೌದು. ಬೆಂಗಳೂರಿನಲ್ಲಿ ನನಗೆ ತಿಳಿದಂತೆ ನಾವು ಕನ್ನಡ ಯಾಕೆ ನಾವು ಇಷ್ಟು ಧೈರ್ಯ ಆ ಗಲಾಟೆಯಲ್ಲಿ ಯಾಕೆ ಹೋಗಿದೆ ಅಂತ ಕೇಳಿದ್ರೆ, ನಾವು ಹೋಗೋ ನೀರು ಬಿಟ್ಟಿದ್ದಾರೆ ಅವರು. ನಾನು 9 ತಾರೀಕು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ನೀರು ಬಿಟ್ಟಿದ್ದಾರೆ. ಗಲಾಟೆ ಯಾವುದೂ ಹೋಗಿಲ್ಲ. ನಮ್ಮ ತಮಿಳರಿಗೆ ಕನ್ನಡದವರು ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ಯಾವುದೇ ಒಂದಿದ್ರು ಅವ್ರು ಅವ್ರಿಗೆ ಹಾನಿ ಮಾಡಲಿಲ್ಲ. ರೈಟ್ ರೈಟ್. ಎಸ್. ಈಗ ಪೃಥ್ವಿರಾಜ್ರೆ, ಈಗ ನಿಮ್ಮ ಒಂದು ಫೋನ್ ಕಾಲಿಂದ ಇಷ್ಟೊಂದೆಲ್ಲ ಆಗೋದಕ್ಕೆ ಶುರುವಾಯಿತು. ಇನ್ಫ್ಯಾಕ್ಟ್ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ, ಒಂದು 3 ದಿನದ ಹಿಂದೆ ಮಂಜುನಾಥ್ ಅವರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕುಂದಾಪುರದ ಪ್ರತಿನಿಧಿ ಜಯಶೇಖರ್ ಮಡ್ಪಾಡಿ ಅವರು ಇವರಲ್ಲಿಗೆ ಹೋಗಿ ಇವ್ರ ಹತ್ರ ಮಾತಾಡಿಸ್ಕೊಂಡು ಅದರ ನಂತರ ಮಾರನೇ ದಿನ ನಾನೇ ನಿರೂಪಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರ ಜೊತೆ ಸುಮಾರು 1-25 ನಿಮಿಷ ಮಾತಾಡಿದ್ದೇನೆ. ಆವಾಗ ಅವ್ರು ಹೇಳಿದರು ನನ್ನಲ್ಲಿ ಯಾರಿಗೂ ಬರಲಿಲ್ಲ ಅಂತ. ಆದರೆ ಈಗ ಮುಂದಿನ ನಿಮ್ಮ ಹೆಜ್ಜೆ ಏನು, ಒಬ್ಬ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತಿನ ಒಂದು ವಿದ್ಯಾರ್ಥಿ ಸಂಘಟನೆ ಆಗಿ ಮುಂದಿನ ನಿಮ್ಮ ಹೆಜ್ಜೆ ಏನಾಗಿರ್ತದೆ? ನಮ್ಮ ಮುಂದಿನ ಹೆಜ್ಜೆ ಅಂದರೆ ಸರ್, ಈಗ ಇವರಿಗೆ ಇವರ ಕುಟುಂಬಕ್ಕೆ ಇವರದ್ದು ಆ್ಯಕ್ಚುಲಿ ಒಂದು ದುಡಿಯುವ ಕೈ, ಇವತ್ತು ದುಡಿಯುವ ಕೈ, ಇವತ್ತು ತನ್ನ ಒಬ್ಬ ಏನು ಆಧಾರ ಸ್ತಂಭ, ಇವತ್ತು ದುಡಿಯುವ ಆಧಾರ ಸ್ತಂಭ ಕೈಯನ್ನು ಕಳೆದುಕೊಂಡಿದ್ದರೆ ಕಿವಿ ಕೇಳದಿರುವಂಥ ಪರಿಸ್ಥಿತಿ. ಶೆಟ್ರೆ ಒಂದು ನಿಮಿಷ ನೀವು ಮುಂದುವರಿಸಿ, ಒಂದು ಸಣ್ಣ ಬ್ರೇಕ್ ತೊಗೊಂಡ, ಅದಾದ ನಂತರ ನೀವು ನಿಮ್ಮ ಮಾತು ಮುಂದುವರಿಸಿ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಪ್ರಚಲಿತ, ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಮಂಜುನಾಥ್ ಕುಲಾಲ್. ಕಾವೇರಿಗಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಅಲ್ಲಿ ಯದ್ವಾ ತದ್ವಾ ಏಟು ತಿಂದು ಬಂದಂಥ ಮಂಜುನಾಥ್ ಅವರು ಮಾತನಾಡ್ತಾ ಇದ್ದಾರೆ. ಅವ್ರ ಜೊತೆ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನ ಪೃಥ್ವಿರಾಜ್ ಶೆಟ್ಟಿ ಕೂಡ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಪ್ರಚಲಿತಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಂಜುನಾಥ್ ಕುಲಾಲ್ ಇದ್ದಾರೆ. ಕಾವೇರಿ ಕರ್ನಾಟಕದ ಮತ್ತು ತಮಿಳುನಾಡಿನ ನಡುವೆ ಆದಂಥ ಈ ಘರ್ಷಣೆಯ ಸಂದರ್ಭದಲ್ಲಿ ಕುಂದಾಪುರದ ಮಂಜುನಾಥ್ ಅವರು ತಮಿಳುನಾಡಿನಲ್ಲಿ ಇದ್ದರು. ಅವರು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅಲ್ಲಿಗೆ ಹೋದವರು. ಅಲ್ಲಿ ಏನೋ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ಅವರಲ್ಲಿ ತಿಂದು ಪೆಟ್ಟು ತಿಂದು ಬಂದು ಇಷ್ಟೊಂದೆಲ್ಲ ಪರದಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಮತ್ತು ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನ ಸ್ಥಾಪಕ ಸಂಚಾಲಕರು ಆದಂಥ ಪೃಥ್ವಿರಾಜ್ ಶೆಟ್ಟಿ ಇದ್ದಾರೆ. ಪೃಥ್ವಿರಾಜ್ ಅವರೇ, ನೀವು ಹೇಳ್ತಾ ಇದ್ರಿ ಮುಂದಿನ ನಿಮ್ಮ ಹೋರಾಟ ಏನು ಅಂತ ಕೇಳ್ತಿದ್ದೆ, ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ವಿ, ಮುಂದುವರಿಸಿ ಅಲ್ಲಿಂದ. ಈಗ ಮುಂದಿನ ಹೋರಾಟ ಅಂದರೆ ಇವತ್ತು ಮಂಜುನಾಥ್ ಕುಲಾಲ್ರಿಗೆ ಆದನ್ನೇ ನಾಳೆ ಇನ್ನಾರಿಗೂ ಆಗ್ಬೋದು. ಹಾಗಾದರೆ ಯಾರು ಕೂಡ ಇವತ್ತು ಒಂದು ಗ್ರಾಮ ಪಂಚಾಯತ್ನ ಹಿಡಿದು ಮುಖ್ಯಮಂತ್ರಿಯವರಿಗೂ ಇವತ್ತು ಒಬ್ಬ ಕನ್ನಡಕ್ಕಾಗಿ ಹೋರಾಟ ಮಾಡಿದ ಅಮಾಯಕ ಅವರೊಬ್ಬರು ಡ್ರೈವರು ಅವರು ಹೊಟ್ಟೆಗಾಗಿ ಹೊಟ್ಟೆಪಾಡಿಗೆ ಅವರಿಗೆ ಆಗೋದನ್ನೇ ಆದರೆ ಇವತ್ತು ಯಾರೂ ಕೂಡ ಮಾತಾಡೋದಿಲ್ಲ. ಕನ್ನಡ ಪರವಾಗಿ ದುನಿಯಂತದಕ್ಕೆ ಅನ್ಯಾಯ ಆಗಿದ್ದು ಮಾತಾಡದಿದ್ದರೆ ಅದನ್ನು ಮಾತಾಡಿಸ್ಬೇಕಂತ ನಮ್ಮ ಒಂದು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ಸಂಘಟನೆ ಮುಖೇನ ಅವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು ಆ ರೀತಿ ನಾವು ಮಾತಾಡ್ತೇವೆ. ಅವ್ರನ್ನ ಯಾವ ಮಟ್ಟದಲ್ಲಿ ಮಾತಾಡಿಸ್ಬೇಕು ಅನ್ನೋಂಥದ್ದು ನಾವು ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಕೊಂಡ ಸಂಘಟನೆ ಆದರೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ನಮ್ಮ ಏನು ಜಿಲ್ಲಾ ಘಟಕಗಳಿದೆ ಅದಕ್ಕೆ ನಾವು ಈಗಾಗಲೇ ನಿನ್ನೆಗೆ ನಾವು ಅವ್ರಿಗೆಲ್ಲರಿಗೂ ಕೂಡ ಎಲ್ಲ ಕಾಲೇಜು ಅಧ್ಯಕ್ಷರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಏನು ನಾವು ಈಗ ನೀವೇನು ಸ್ಪಂದನ ಚಾನೆಲ್ನವರು ನಮ್ಮ ಒಂದು ಇವರ ಒಂದು ಇವ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಇವರೇ ಇವರ ನೆರವಿಗೆ ಏನಾದರೂ ಸರ್ಕಾರ ಸ್ಪಂದನೆ ಮಾಡಿದ್ರಾಯ್ತು, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು 1 ವಾರ ಗಡುವನ್ನು ಕೊಡ್ತೇವೆ. ಖಂಡಿತವಾಗಿಯೂ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಎಲ್ಲಿವರೆಗೆ ಹೋರಾಟ ಬಂದರೆ ಇವರಿಗೆ ಪರಿಹಾರ ಸಿಗುವ ತನಕ. ಸರ್, ಈಗ ನಿಮ್ಮ ಸರ್ಕಾರದ ಮುಂದೆ ಏನಾದರೂ ಅವ್ರು ಮಾಡಿದರೆ ಆಯಿತು ಅಂತ ಹೇಳಿದರೆ ಏನು ಈಗ ಸರ್ಕಾರ ಏನು ಮಾಡಬೇಕು ಇವರಿಗೆ? ನಾನು ಹೇಳೋದು ಸರ್ಕಾರ ಏನು ಮಾಡಬೇಕಿಂತ ಹೆಚ್ಚಾಗಿ ಮಾಡುವುದು ಸೆಕೆಂಡ್ರಿ. ಒಬ್ಬ ಪ್ರತಿನಿಧಿ ಫೋನ್ ಮಾಡಿ ಮಾತಾಡುವಂತ ಒಬ್ಬನ ಯಾವುದೇ ಒಬ್ಬ ನೈತಿಕತೆ ಇವತ್ತು ನಮ್ಮ ಈ ಜಿಲ್ಲೆಯ ರಾಜಕಾರಣಿಗಳು ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತದೆ. ಖಂಡಿತ ಖಂಡಿತ. ಇವತ್ತು ಕುಂದಾಪುರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ವಾ? ಇವತ್ತು ತಾಲೂಕು ಪಂಚಾಯತ್ ಸದಸ್ಯರಿಲ್ವಾ? ಇವತ್ತು ಶಾಸಕರು ಇಲ್ವಾ? ನಮ್ಮ ಸಂಸದರು ಅವರು ಕೂಡ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅಲ್ಲೇ ಪಕ್ಕದಲ್ಲೇ ಇದ್ದಾರೆ. ಆಮೇಲೆ ಮಂತ್ರಿಗಳಿದ್ದಾರೆ. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ? ಎಷ್ಟು ಜನ ರಾಜ್ಯಸಭಾ ಸದಸ್ಯರಿದ್ದಾರೆ? ಎಷ್ಟು ಜನ ಇದ್ದಾರೆ? ಕಡೆ ಪಕ್ಷ ಒಬ್ರು ಇವ್ರ ಹತ್ರ ಬರ್ಲಿಲ್ಲ. ವೀಕ್ಷಕರ, ಇಲ್ಲಿ ಪದೇ ಪದೇ ಇದೊಂದು ದೊಡ್ಡ ವಿಷಯ. ಯಾಕೆಂತಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ, ಸಣ್ಣ ಸೆಲೂನ್ ಅಂಗಡಿ ಉದ್ಘಾಟನೆಗೂ ಅಲ್ಲ, ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ, ನಮ್ಗೆ ಅದ್ರ ಬಗ್ಗೆ ಖಂಡಿತ ಗೌರವ ಇದೆ. ಸಣ್ಣ ಪುಟ್ಟ ಉದ್ಘಾಟನೆಗೆ ಅದಕ್ಕೆ ಇದಕ್ಕೆ ದೀಪ ಹಚ್ಚೋದಕ್ಕೆ ಬಾಯಿ ಬರೆದಿದ್ದು ಬಂದಿದ್ದೆಲ್ಲ ಮಾತಾಡೋದಕ್ಕೆಲ್ಲ ಹೋಗ್ತಾರೆ. ಆದರೆ ಇಂಥ ಒಂದು ಘಟನೆ ಆದಂಥ ಸಂದರ್ಭ
ಸಂದರ್ಭದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಕೂಡ ಇವ್ರ ಹತ್ರ ಒಂದು ಕರೆ ಮಾಡಿ ಮಾತನಾಡೋದಿಲ್ಲ, ಇವ್ರ ಹತ್ರ ಬರೋದಿಲ್ಲ. ಇವ್ರು ಆಕ್ಚುಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಕಾರಣ ಇವ್ರ ಹತ್ರದ ಹಣ ಇಲ್ಲ ಅಂತ ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಾಳೆ ಇವ್ರ ಕಿವಿಗೆ ಏನಾದರೂ ಹೆಚ್ಚು ಕಡಿಮೆ ಏನಾಗೋದು ಬೇಡ, ಬಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಎಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ನಂತರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಂಜುನಾಥ್ರೆ, ಅದು ಎಡಗೈಗೆ ಏನಾಗಿದೆ ನಿಮ್ಮದು? ಎಡಗೈ ಮೂಳಿ ಫ್ರ್ಯಾಕ್ಚರ್ ಆಗಿದೆ ಸರ್. ಇದು ದಯವಿಟ್ಟು ಅದು ಎರಡು ಗುಬ್ಬಿಯನ್ನು ತೆಗೆದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕೆಳಗಿಂದ ಎರಡು ಗುಬ್ಬಿಯನ್ನು ತೆಗೆದು ದಯವಿಟ್ಟು ತೋರಿಸಿ ಸ್ವಲ್ಪ. ಶೋಲ್ಡ್ರ್ ಇತ್ತಲ್ಲ, ಶೋಲ್ಡ್ರ್ ಓಪನ್ ಇದಾಗಿದೆ, ಸ್ವಲ್ಪ ಲೈಟ್ ಫ್ರ್ಯಾಕ್ಚರ್ ಆಗಿದೆ. ಅದು ನೀರು ತುಂಬಿದೆ ಈಗ, ಅದು ಮೆಡಿಸಿನ್ ಆಗಿದೆ. ಬೆಲ್ಟ್ ಆಗಿದೆ, ಇದು ಶೇಕ್ ಆಗ್ಬೋದು, ಭುಜ ಶೇಕ್ ಆಗ್ಬಂತ ಬೆಲ್ಟ್ ಹಾಕಿದ್ದಾರೆ. ಅದು ಹಾಗೆ ಇರ್ಬೇಕು ಇನ್ನು ಸ್ವಲ್ಪ ದಿನ. ಎಷ್ಟು ದಿನ ಹಾಗೆ ಇರ್ಬೇಕಂತೆ? ಈಗ ಒಂದು 10 ದಿನ ನಂತರ ನೋಡಿದ್ರೆ ಇದು ಮಾಡಿದ್ರು, ಅದು ನೀರ್ದಾಗಿದೆ. ಅಲ್ಲದೆ ಇದ್ರೆ ಮತ್ತೆ ಪುನಃ ಅದನ್ನು ಶೋಲ್ಡ್ರ್ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ, ಯಾಕಂದ್ರೆ ಅಲ್ಲಿಗೆ ಬ್ಯಾಂಡೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳ್ತಾರೆ. ಈಗ ನೋಡಿ, ಈಗ ನೀವು ಅದು ಇನ್ನೊಂದೊಂದು ಬಟನ್ ಹಾಕಿಬಿಡಿ ಮಂಜುನಾಥ್ರೆ, ಅಲ್ಲಿ ಮೈಕ್ ಇರೋ ಕಾರಣ. ಈಗ ನೀವು ಬಂದು ಎಷ್ಟು ಜನ ಬಂದ್ರಿ? ನೀವು ಒಬ್ಬರೇ ಬಂದ್ರ ಟ್ರೈನಲ್ಲಿ? ಇಲ್ಲ, ಟ್ರೈನಲ್ಲಿ ಬಂದು ಸರ್, ನಾನು ಗಾಡಿ ತೊಗೊಂಡು ಬಂದೆ ವಾಪಸ್ಸು. ಡ್ರೈವಿಂಗ್ ಇದೇ ಕೈಯಲ್ಲಿ ಡ್ರೈವಿಂಗ್? ಇಲ್ಲ, ಡ್ರೈವಿಂಗ್ ಮಾಡಿ ನಾನು. ಓನರ್ ಬಂದಿದ್ರು, ಓನರ್ ಅಲ್ಲಿಂದ ಗಾಡಿ ತೊಗೊಂಡು ಬಂದು, ನಾನು ಹೊಡೆದಿಂದ ಗಾಡಿ ತೊಗೊಂಡು ಮುಟ್ಲಿ, ಡ್ರೈವಿಂಗೇ ಮಾಡಲಿಲ್ಲ ನಾನು. ಹೇಗಾದರೂ ಮಾಡೋದಕ್ಕೆ ಸಾಧ್ಯ ನಿಮಗೆ? ಡ್ರೈವಿಂಗೇ ಮಾಡಲಿಲ್ಲ. ಅದು ಯಾರ್ದು ವೆಹಿಕಲ್? ಅದು ಇದು ಅರ್ಚಿ ಕೋಣಿ ಅಂದರೆ, ಅರ್ಚಿ ಕೋಣಾಯ್ಕ ಅಂದರೆ ಅರ್ಚಿ ಅವರು, ಅದು ಕ್ರಿಶ್ಚಿಯನ್ ಅವ್ರದ್ದು ವೆಹಿಕಲ್. ಅದು ಸ್ಟೇಟ್ ಪರ್ಮಿಟ್ ಗಾಡಿ, ಅದನ್ನು ತಗೊಂಡು ನಾವು ಹೋಗ್ತೇವೆ. ಯಾಕಂದರೆ ಆಲ್ ಇಂಡಿಯಾ ಪರ್ಮಿಟ್ ಗಾಡಿಗಳ ಸಮಸ್ಯೆ ಇರೋದ್ರಿಂದ ಆ ಗಾಡಿಯನ್ನು ತಗೊಂಡು ಹೋಗ್ಲಿಕ್ಕೆ ನಾನು ಮುಂದಾದೆ. ಓಕೆ. ಯಾಕಂದ್ರೆ ನನ್ನ ಕಸ್ಟಮರಿಗೂ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ. ಯಾರಿದ್ರು ಕಸ್ಟಮರ್ಸ್ ನಿಮ್ಮ ಜೊತೆ? ಕಸ್ಟಮರ್ ನಮ್ಮ ಶಿಲ್ಪ ಸ್ಟೋರ್ ವಿಠಲ್ ಶೆಟ್ಟಿ ಅಂತೇಳಿ, ಮತ್ತೆ ಗಂಗೊಳ್ಳಿ ದಿವಾಕರ್ ನಾಯಕ್ ಅಂತೇಳಿ ಅವರಿದ್ದಾರೆ. ನಿಮ್ಮೆಲ್ಲ ಅಟ್ಯಾಕ್ ಆಗ್ಬೇಕಾದ್ರೆ ಅವ್ರಲ್ಲಿ ರೂಮಲ್ಲಿದ್ರ? ಇಲ್ಲ, ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು, ದೇವ ದರ್ಶನಕ್ಕಾಗಿ ಹೋಗಿದ್ರು. ಅವ್ರು ಬಂದ ನಂತರ ನೀವು ಶಾಕ್ ಆಗಿರ್ಬೋದು. ಇಲ್ಲ, ಅವ್ರಿಗೆ ನಾನು ಯಾವುದೇ ವಿಷಯ ಅವ್ರಿಗೆ ಹೇಳಿಲ್ಲ. ಗಾಡಿ ಆಗಿದ್ದು ಹೇಳಲಿಲ್ಲ. ಇಲ್ಲ ಇಲ್ಲ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಬಟ್ ಗಾಡಿ ನೋಡಿದಾಗ? ಗಾಡಿ ನೋಡಿದಾಗ ಸಣ್ಣ ಗಲಾಟೆ ಆಯಿತು ಅಂತ ಹೇಳಿದ್ರು. ಅವ್ರು ಸುಮ್ಮನೆ ಇದ್ರು, ಹೊಡೆದ ವಿಷಯ ಆಗಲಿ ಯಾವುದೇ ಅಲ್ಲ, ಪೂರ್ತಿ ಗಾಡಿಯ ಯಾವ್ದು ನೋಡಲಿಲ್ಲ. ಇದು ಏನದು, ಗ್ಲಾಸ್ ಎಲ್ಲ ಒಡೆದೋಗಿತ್ತಲ್ಲ. ಯಾವುದು ಅಂತಂದ್ರೆ, ಅವರು ಗಾಡಿ ಹೋಗೋ ನೋಡಿದ್ರು, ಅದೇ ಗಾಡಿಯಲ್ಲಿ ನಾವು ಬರೋ ಸ್ಥಿತಿಯಲ್ಲಿ ಇತ್ತು. ಫಸ್ಟಿಗೆ ರಾಮೇಶ್ವರದಲ್ಲಿ ನಮ್ಮ ಎಸ್ ಪಿ ಬಂದಿದ್ರು ಅಲ್ಲಿಗೆ, ರಾಮೇಶ್ವರದ ಟೌನ್ ಪೊಲೀಸ್ ಸ್ಟೇಷನ್ಗೆ, ತಮಿಳ್ನಾಡುದು. ಯಾವ ಎಸ್ ಪಿ? ಅವ್ರ ಶ್ರೇನಂತ ಗೊತ್ತಿಲ್ಲ, ಅಲ್ಲಿದ್ದು ತಮಿಳ್ನಾಡು ಎಸ್ ಪಿ. ಸಂಜೆ ನೀವು ಹೋಗ್ಬೋದು ಅಂತ ಹೇಳಿದ್ರು. ಸಂಜೆ ಹೋಗ್ಬೋದು ಅಂತ ಹೇಳಿದ ಕೂಡಲೇ, ಇಲ್ಲ ಎಲ್ಲ ಗಾಡಿ ಬಿಡ್ತೇವೆ ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಜನ ಟೌನ್ ಪೊಲೀಸ್ ಸ್ಟೇಷನ್ ಒಂದು ಬರಿ ಚಿಕ್ಕದದು. ಯಾಕಂದ್ರೆ ಅಲ್ಲಿ ಜನ ಅದನ್ನ ನೋಡುದು, ನಮ್ಮ ಪೇಸ್ ಅನ್ನು ನೋಡುದು. ಆವಾಗ ನಂಗೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಆಗಲಿಲ್ಲ. ಗಾಡಿ ತಗೊಂಡು ಸೀರೆ ಸ್ಟೇಷನಿಗೆ ಬಂದೇ ಬಿಟ್ರೆ, ಶರ್ಟ್ ಒಂದು ಹಾಕೊಂಡಿದೆ, ಲುಂಗಿ ಅದೇ ಇತ್ತು. ಅದು ಅವೆಲ್ಲ ಇದು ಮಾಡ್ತಿದ್ರು, ಪೇಸ್ ಟು ಪೇಸ್. ನಿಮ್ಮ ತಂದೆ ತಾಯಿ ಎಲ್ಲ ಇದ್ರಂತೆ ಅಲ್ಲಿ? ಹೌದು, ತಮ್ಮ ತಾಯಿ ಇದ್ರು, ಅವರೆಲ್ಲ ರೂಮಲ್ಲೇ ಇದು ಮಾಡಿದೆ. ನಿಮ್ಮ ಗಾಡಿಯಲ್ಲೇ ಬಂದಿದ್ದು? ಹೌದು, ನಮ್ಮ ಗಾಡಿಯಲ್ಲಿ ಬಂದಿದ್ದು. ಯಾರಲ್ಲ ನಿಮ್ಮ ಫ್ಯಾಮಿಲಿ ಅವ್ರು ಯಾರಲ್ಲ ಬಂದಿದ್ದು? ನಂದ ತಂದೆ ಮತ್ತೆ ತಾಯಿ ಇಬ್ರೆ ಇಬ್ರೆ, ಮತ್ತೆ ನಮ್ಮ 10 ಜನ ನಮ್ಮ ನೆರೆಹೊರೆ, ಒಂದು ವಿಠಲ್ ಶೆಟ್ಟರ್ ಅವರು, ಅದ್ರ ಮೇಲೆ ವೆಂಕಪ್ಪ ನಾಯ್ಕ ಮತ್ತು ಅವ್ರ ಪತ್ನಿ ಮತ್ತು ಅವ್ರ ಮಗಳು, ಮತ್ತೊಬ್ಬರು ಇದೇ ನಿಮ್ಗೆ ಹೇಳಿದ ಹಾಗೆ ದಿವಾಕರ್ ನಾಯ್ಕ ಅವ್ರ ಮಗ ಮತ್ತೆ ಅವರು. ಚಿಕಿತ್ಸೆಗಾಗಿ ಕೈಯಿಂದ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? ಕೈಯಿಂದ ಈಗ ಒಂದು 5,000 ರೂಪಾಯಿ ಚಿಲ್ಲರೆ ಹೋಗಿದೆ ಅಷ್ಟೇ. ನಮ್ಮ ಮನೆಯವರೆಲ್ಲ ಒಟ್ಟು ಮಾಡಿ ಒಂದು 5,000 ರೂಪಾಯಿ ಚಿಲ್ಲರೆ ನಾವು ಈಗ ಖರ್ಚು ಮಾಡ್ಕೊಂಡಿದ್ದೇವೆ. ಈಗ ಈಗ ನಿಮಗೆ ಈ ಥರ ಇವ್ರದ್ದು ಇದನ್ನ ಆಸ್ಪತ್ರೆ ಬಿಲ್ಲನ್ನು ಈಗಾಗಲೇ ಜಯಪ್ರಕಾಶ್ ಇಟ್ಟು ಬರ್ಸಿ ಆಗಿದೆ. ಓಕೆ, ಈಗ ನಾವು ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಯಾವ ರಾಜಕಾರಣಿಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ನಾವು ಜನಪ್ರತಿನಿಧಿಗಳು. ಈಗ ಜಯಪ್ರಕಾಶ್ ಅಗಡಿ ಅವರು ಅಧಿಕಾರದಲ್ಲಿ ಇಲ್ಲ, ಅವರು ಜನಪ್ರತಿನಿಧಿ ಆಗುದಿಲ್ಲ. ಕರೆಕ್ಟ್. ಆ ಮಾಜಿ ಜನಪ್ರತಿನಿಧಿಗಳು ಕರೆಕ್ಟ್, ಅವ್ರು ಹೆಲ್ಪ್ ಮಾಡಿದ್ದಾರೆ. ಈಗ ನಾವು ಯಾರು ಮಾಡಲಿದ್ದ ತಕ್ಷಣ ನಾವು ಯಾರು ಮಾಡಲಿದ್ದು ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅವ್ರು ಮಾಡಿದ್ದಾರೆ, ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಕರೆಕ್ಟ್. ನಾವು ಹೇಳುದು ಇಲ್ಲಿ ಕುಂದಾಪುರದಲ್ಲಿ ಇದ್ದಾರ? ಇಲ್ಲ, ಅವರು ಬೆಂಗಳೂರಿನ ನಿಂತ್ಕೊಂಡೆ ನಿನ್ನೆ ಇವ್ರ ಹತ್ರ ಮಾತಾಡಿ, ಆಮೇಲೆ ಅಜಿತ್ ಕುಮಾರ್ ಶೆಟ್ಟರ್ನ ಅವ್ರ ಜೊತೆ ಕಳಿಸಿ ಡಾಕ್ಟರ್ ಮಂಜುನಾಥ್ ಕುಲಾಲ್ ಹತ್ರ ಮಾತಾಡಿ ಸಂಪೂರ್ಣ ವೆಚ್ಚ ನಿನ್ನೆ 15,000 ಕಟ್ಟಿ ಆಗಿದೆ. ಇನ್ನು ಏನು ಇನ್ನೊಂದು 30,000 ಏನು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಕಿವಿ ಆಪರೇಷನ್ ಆಗಿದ್ರೆ. ಅದನ್ನು ಕೂಡ ಅದನ್ನು ಆದಷ್ಟು ಬೇಗ ಮಾಡಿಸೋದು ಒಳ್ಳೇದು ಮಂಜುನಾಥ್ರೆ. ಅದ್ರ ಹಣವನ್ನು ಯಾರು ಬರೆಸುವ ಅಗತ್ಯ ಇಲ್ಲ. ನಾವೀಗ ಆಸ್ಪತ್ರೆ ಹಣಕ್ಕೆ ನಾವು ಆಗ್ರಹ ಮಾಡ್ತಾ ಇಲ್ಲ. ಆಸ್ಪತ್ರೆ ಹಣವನ್ನು ಜಯಪ್ರಕಾಶ್ ಹೆಗಡೆ ಅವರು ಬರ್ಸಿ ಆಗಿದೆ, ಅದ್ರದ್ದು ಅವಶ್ಯಕತೆ ಇನ್ನು ಎಷ್ಟು ಖರ್ಚಾದ್ರೂ ಅವ್ರು ಬರ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಓಕೆ, ನಾವು ಹೇಳುದು ಇವತ್ತು ಮುಖ್ಯಮಂತ್ರಿಗೆ ಕೂಡ ನಾವು ಇಲ್ಲಿಂದಲೇ ನಾವು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಅವರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೇ. ಇಂಥ ಒಂದು ಅಪ್ಪಟ ಕನ್ನಡಿಗ, ಅಂಥ ಒಂದು ಕನ್ನಡ ಪ್ರೇಮಿಗೆ ನಮ್ಮ ಸರ್ಕಾರ ಕಣ್ತೆರಿಬೇಕು. 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೇಂದ್ರ ರಾಜ್ಯ ಎರಡೂ ಘೋಷಣೆ ಮಾಡಬೇಕು. ಯಾಕಂದರೆ ಇಲ್ಲದೇ ಇದ್ರೆ 10 ಲಕ್ಷ ಇಲ್ಲದೇ ಇದ್ರೆ ಕೊಡಬೇಡ ಅಂತಿತ್ತು. ಒಂದು 5 ಲಕ್ಷ ಎಷ್ಟು ಇಷ್ಟು ದಿನ ಆದರೂ ಕೂಡ ನಿಮ್ಮ ಒಂದು ಏನು ಒಬ್ಬ ಕನ್ನಡಿಗರ ಮೇಲೆ ನೆಗ್ಲಿಜೆನ್ಸ್ ಇದೆಯಲ್ಲ, ಇದಕ್ಕಾದರೂ ನೀವು 10 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು. ಯಾಕಂದರೆ ಎಲ್ಲೆಲ್ಲೋ ಯಾರ್ಯಾರೋ ಏನೇನೋ ಮಾಡ್ಕೊಂಡ್ರು ಕೂಡ ನೀವು ನೀವು ಇದು ಮಾಡ್ತೀರಿ, ಪರಿಹಾರ ಘೋಷಣೆ ಮಾಡ್ತೀರಿ. ಒಬ್ಬ ರೈತ, ಒಬ್ಬ ಯೋಧ, ಒಬ್ಬ ಕನ್ನಡಿಗ, ಇವರೆಲ್ಲರೂ ಕೂಡ ನನ್ನ ಪ್ರಕಾರ ಒಂದೇ. ಕರೆಕ್ಟ್. ಅಂಥವರಿಗೆ ನೀವು ಇವತ್ತು ಪರಿಹಾರ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿದರೆ
ಎಷ್ಟೋ ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನು ಇವತ್ತು ಎಲ್ಲ ಸರ್ಕಾರಗಳು ಎಲ್ಲ ಜನಪ್ರತಿನಿಧಿಗಳು ಮಾಡ್ತಾರೆ. ಆದರೆ ಇಂಥ ಕನ್ನಡಿಗನಿಗೆ ನೀವು ಯಾವತ್ತು ಮಾಡಲಿಲ್ಲ, ನೀವೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಅರ್ಹರಲ್ದ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ ನಾವು. ಎಸ್ ಮಂಜುನಾಥ್, ನೀವೇನೋ ಹೇಳೋದು ಕೊಡ್ರಿ. ಅದೇ ನಾವಿನ್ನು ಬದುಕಬೇಕಾದ್ರೆ ನಾವು ಕರ್ನಾಟಕದಲ್ಲಿ ಇದ್ದೇವೆ ಅಂತೇಳಿ ಹೇಳೋದಕ್ಕಿಂತ ಬೇರೆ ಭಾಷೆಯನ್ನು ಕಲ್ತ್ಕೊಳ್ಳುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ದೇಶ ನಮ್ಮ ಭಾಷೆ. ಅದಕ್ಕಿಂತ ಮುಂಚೆ ಮಂಜುನಾಥ್ ಅದನ್ನ ಮುಂದುವರಿಸಿ, ನಿಮಗೆ ಏನು ಹೇಳ್ತಾ ಇದ್ದೀರಿ, ನಿಮ್ಮ ಕಿವಿಗೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಒಂಚೂರು ಹೇಳಿ. ಟೊಮೆಟೆ ಒಳಗಡೆ ಟಚ್ ಆಗಿದೆ. ಏನಾಗಿದೆ? ಟೊಮೆಟೆ ಇತ್ತಲ್ಲ, ಹೌದು, ಒಳಗಡೆ ಇದಕ್ಕೆ ಟಚ್ ಆಗಿದೆ. ಸರಿ, ಈಗ ಮೆಡಿಸಿನ್ ಅಲ್ಲಿ ನಿಮ್ಗೆ ರಿಕ್ವೈರಿ ಆದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಅದೇ ಇದ್ರದ್ದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂತೂ ಕಿವಿ ಸರಿ ಆಗ್ತದೆ. ಸರಿ ಆಗ್ತದೆ ಅಂತೇಳಿ ನೀವು ಆಗದ್ಮೇಲೆ ಗೊತ್ತಾಗ್ಬೇಕು ಸರ್. ಅಲ್ಲ, ಡಾಕ್ಟರ್ ಏನು ಹೇಳಿದ್ದಾರೆ? ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಟೈಮ್ ಏನಾದರೂ ಕೊಟ್ಟಿದ್ದಾರೆ? ಹೈ, 3 ತಿಂಗಳು ಟೈಮ್, ಈಗ ಆಪರೇಷನ್ ಆಗಿ 3 ತಿಂಗಳು ನಾ ರೆಸ್ಟ್ ತಗೊಳ್ಳಿ ಕೇಳಿದೆ. ಈಗ ನಿಮ್ಗೆ ಎಕ್ಸಾಕ್ಟ್ಲಿ ಈಗ ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕಾದ್ರೆ ನಿಮ್ಮ ಎಡಕಿವಿಯಲ್ಲಿ ಏನು ಹೆಚ್ಚು ಕಡಿಮೆ ಶಬ್ದ ಬರ್ತದೆ? ನಾನು ಜಾಸ್ತಿ ನಿಮ್ಮದು ಲೆಫ್ಟ್ ಸೈಡ್, ರೈಟ್ ಸೈಡಲ್ಲೇ ನಿಮ್ಮನ್ನ ಅವೇ ನಾನು ಇದು ಮಾಡ್ತೇನೆ, ಗೆಸ್ ಮಾಡ್ತೇನೆ ನಾನು. ಓಕೆ ಓಕೆ, ಲೆಫ್ಟ್ ಸೈಡ್ ನಾನು ಯಾವತ್ತು ಜಾಸ್ತಿ ಇದು ಮಾಡೋದಿಲ್ಲ. ಇಲ್ಲಿ ಕರೆಕ್ಟ್ ಕೇಳೋದಿಲ್ಲ ನಿಮಗೆ? ಇಲ್ಲ, ಅದಿವಾಗಂತೂ ಬ್ಲಾಕ್ ಮಾಡಿದ್ದು, ಕಿವಿ ಬ್ಲಾಕ್ ಮಾಡಿತ್ತು ಇಲ್ಲಿ. ಎಸ್, ನೀವು ಅದನ್ನು ಹೇಳ್ತಾ ಇದ್ರಿ, ನಾವು ಬೇರೆ ಭಾಷೆ ಆದರೂ ಕಲ್ತಾದ್ರೆ ಇನ್ನು ಬದುಕಬೇಕು ಅಂತ ಇದೀವಿ ಅಂತ ಹೇಳಿದ್ರೆ ಅಲ್ಲಿಂದ ಬೇರೆ ಭಾಷೆ ಕಲಿಯೋ ಅಂದರೆ ಇವರು ಮಾಡುವ ಪರಿಸ್ಥಿತಿ ಈಗ, ಯಾಕಂದ್ರೆ ಒಂದು ಕನ್ನಡ ಪರ ಸಂಘಟನೆ ಅವರು ಒಂದು ಧೈರ್ಯ ಕೊಟ್ಟಿದ್ದಾರೆ. ಪ್ರವೀಣ್ ರಾಜ್ಯದಲ್ಲಿ ಪ್ರವೀಣ್ ಕುರ್ಮುರ್ ಮಾಡಿದಂಗೆ ಫೋನ್ ಮಾಡಿದರು, ಹೆದರಬೇಡಿ ಅಂತೇಳಿ. ಅದ್ರ ಮೇಲೆಗೆ ನಮ್ಮ ಸಂಘಟನೆಯವರು ಪ್ರತಿಯೊಬ್ಬರು ಫೋನ್ ಮಾಡಿದ್ದಾರೆ. ಆದರೆ ಸಂಘಟನೆಯವರು ಎಷ್ಟು ತನಕಿರುತ್ತೆ ಅಂತೇಳಿ ಹೇಳಿದರೆ, ಜನಪ್ರತಿನಿಧಿಗಳು ಸಂಘಟನೆಗೆ ಬೆಂಬಲವಾಗಿದ್ದಾಗ ಮಾತ್ರ ಜನ ಒಂದು ಸಂಘಟನೆಯಾಗಿ ಒಂದು ಇದು ಬರ್ತದೆ. ಬರೀ ಸಂಘಟನೆಯವರು ಹೋರಾಡಿದ್ರೆ ಏನು ಮಾಡಲಿಕ್ಕಾಗತ್ತೆ? ಕರೆಕ್ಟ್ ಕರೆಕ್ಟ್. ಈ 100 ರೂಪಾಯಿ ಅವ್ರು ಇದು ಮಾಡಿಕೊಂಡು ಅವರು ಎಲ್ಲ ದುಡಿಯುವಾಗ, ನಾನು ಈಗ ಒಂದು ಕನ್ನಡದ ಅಭಿಮಾನಿ ಅಂತೇಳಿ ನಾನು ಈಗ ತಮಿಳ್ನಾಡಲ್ಲಿ ಹೋದಾಗ ಕರ್ನಾಟಕಕ್ಕೆ ಸೇರಿದೆ ಅಂತ ಹೇಳಿದ್ರು. ಅದಕ್ಕೆ ಹೇಳೋದಕ್ಕೆ ಒಂದು ಆ ಅಭಿಮಾನ ಇರುವುದು, ಯಾಕಂದ್ರೆ ನಮ್ಮ ಕನ್ನಡ ಪರ ಸಂಘದಲ್ಲಿ ಈಗ ನಮ್ಮ ಪೃಥ್ವಿರಾಜ್ ಶೆಟ್ಟಿ ಅವರು ನಮ್ಮ ಬಗ್ಗೆ ಒಂದು ಇದು ಮಾಡಿದರೆ ವಿದ್ಯಾರ್ಥಿ ಸಂಘದಿಂದ, ಅರೆ ಅವರಿಗೆ ನಮಗೆ ಬರಬೇಕಂತೇಳಿ. ಯಾಕಂದ್ರೆ ಒಂದು ಕನ್ನಡ ಮಾಧ್ಯಮಕ್ಕೆ ಒಂದು ಬೆಲೆ ಇಲ್ಲ ಅಂತೇಳಿ ಹೇಳಿದ್ರೆ ಏನು ಪ್ರಯೋಜನ ಕೇಳೋದು? ಆ್ಯಕ್ಚುಲಿ ಆವತ್ತು ಇವರೇ ಶೆಟ್ರೆ, ಆವತ್ತು ಇವರು ಅವ್ರದ್ದೇನು ಆಗ್ರಹ ಇದ್ದಿದ್ದು ಒಂದೇ ಅಲ್ಲ, ನಮ್ದು ಅಂತ ಹೇಳು, ತಮಿಳಿದ್ದು ಅಂತ ಹೇಳು ಅಂತ ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ, ಇವ್ರು ಹೇಳಿದಿದ್ರೆ ಇವ್ರು ಪೆಟ್ಟೆ ಬೀಳ್ತಿರ್ಲಿಲ್ಲ. ನಮ್ಮ ಹಾಗಾದ್ರೆ ನಮ್ಮ ರಾಜಕಾರಣಿಗಳು ಹೇಳುದು, ನೀನು ಬೇಕಾದ್ರೆ ತಮಿಳ್ ಅಂತ ಹೇಳು, ಹೇಳು, ಪೆಟ್ಟು ತಿಂದ್ರೆ ನಮ್ಮನ್ನ ಕೇಳಬೇಡ ಅಂತ. ಅಲ್ಲ, ಆಕ್ಚುಲಿ ಇಂಡೈರೆಕ್ಟ್ ಆಗಿ ಇದೇ ಮೆಸೇಜ್. ಡೈರೆಕ್ಟ್ ಆಗಿ ನೀನು ಬೇಕಾದ್ರೆ ತಮಿಳ್ನಾಡು ಕಾವೇರಿ ತಮಿಳ್ನಾಡಿಗೆ ಸೇರಿದೆ ಅಂತ ಹೇಳು. ಬೇಕಾದ್ರೆ ನೀನು ಅಲ್ಲಿ ಹೋಗಿ ಕನ್ನಡ ಅಂತೇಳಿ ಪೆಟ್ಟು ತಿಂದು ನಮ್ಮನ್ನ ಕೇಳಬೇಡ ಅಂತಕ್ಕಂಥ ಮಾತು ಇವತ್ತು ನಮ್ಮ ಸರ್ಕಾರ ಎಲ್ಲ ರಾಜಕಾರಣಿಗಳು ಇಂಡೈರೆಕ್ಟ್ ಆಗಿ ಇದೇ ಮೆಸೇಜ್. ಇದು ಇಂಡೈರೆಕ್ಟ್ ಆಗಿ ಮೆಸೇಜ್ ಇದೆ ಅಂತ ಅಲ್ಲ, ಇದು ಯಾಕಂದ್ರೆ ವಾಸ್ತವ ಇದು. ಅಷ್ಟೇ, ನಾನೊಂದು ಸಾಮಾನ್ಯ ಜನ ಹಬ್ಬಕ್ಕೂ ಇಂಥ ಒಂದು ಅತೇ ಒಂದು ಅಲ್ಲಿ ಹೋಗಿ ಒಂದು ಮಿನಿಸ್ಟರ್ ಒಂದು ಜನಪ್ರತಿನಿಧಿಗಳ ಮಕ್ಕಳಿಗೆ ಹೋಗಿದ್ರೆ ಇಂಥ ಒಂದು ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು? ಏನಾಗ್ಬೋದಾಗಿತ್ತು? ಒಬ್ಬ ಯಾರು ಚಲನಚಿತ್ರ ನಟರು ಹೋಗಿದ್ರೆ ಅವ್ರಿಗೆ ಏನಾದ್ರೂ ಆಗಿದ್ರೆ ಏನಾಗ್ಬೋದು? ಅವ್ರಿಗೆ ಏನಾದ್ರೂ ಆಗಿದ್ರೆ ಅವ್ರು ಸಿಂಗಾಪುರಕ್ಕೆ ಕಳಿಸಿ ಕಿವಿ ಆಪರೇಷನ್ ಮಾಡಿಸಿ ಅಲ್ಲೇನೋ ಇದು ಮಾಡಿಸಿ ಕಳಿಸ್ತಾ ಇದ್ರು. ಈಗ ಒಬ್ಬ ರಾಜ್ಯದ ಒಬ್ಬ ಶಾಸಕರು ಹೋಗಿದ್ರೆ ಏನಾಗ್ಬೋದು? ಅದು ಹಾಗೆ ಆಗ್ತಿತ್ತು. ಇದು ಈ ನಾನು ಯಾವುದೇ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ನಮ್ಮ ಹಿರಿಯ ಮಾಜಿ ಮಂತ್ರಿಗಳೊಬ್ಬರು ಹುಷಾರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಿ ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ದೊಡ್ಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸಲಿದೆ ಅಂತ ಹೇಳಿ ಅದರ ಸಂಪೂರ್ಣ ವೆಚ್ಚವನ್ನು ಭರಿಸಿ ಎಲ್ಲ ಬಂದಿದ್ದಾರೆ. ಇದೇನು ಒಂದು 30-40 ಸಾವಿರ ರೂಪಾಯಿ ಸರ್ಕಾರಕ್ಕೆ ಏನು ಎಷ್ಟು ದೊಡ್ಡ ದೊಡ್ಡ ಹಣ ಇದು? ಒಂದು ದೊಡ್ಡ ದುರಂತ ಅಂದರೆ ರಾಜಕೀಯ ಪಕ್ಷ ವಿರೋಧ ಪಕ್ಷಗಳು ಯಾರು ಕೂಡ ಮಾತಾಡ್ತಿದ್ದಕ್ಕಂಥ ಪರಿಸ್ಥಿತಿ ಅಂದರೆ, ಹಾಗಾದರೆ ಇವರು ಕನ್ನಡದ ಬಗ್ಗೆ ದೊಡ್ಡ ಮಾಧ್ಯಮಗಳಲ್ಲಿ ಚರ್ಚೆ, ನಾವು ಕೂಡ ಚರ್ಚೆಯನ್ನು ನೋಡ್ತೇವೆ, ಇವರು ಒಂದು ಧ್ವನಿ ಎತ್ತುವ ಒಂದು ಶೈಲಿ ನೋಡಿದ್ರೆ, ಹಾಗಾದರೆ ಒಬ್ಬ ವಿರೋಧ ಪಕ್ಷ ನಾಯಕ ಮುಖ್ಯಮಂತ್ರಿ ಆಗುವ ತನಕ ಮಾತ್ರ ಅವನು ವಿರೋಧ ಪಕ್ಷ, ಅನಂತರ ಅವನಿಗೆ ರಾಜ್ಯ ಜನರು ಬೇಡ. ಇವತ್ತಿನ ಪರಿಸ್ಥಿತಿ ಅದೇ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆಯನ್ನು ಕರೆದಾಗ ವಿರೋಧ ಪಕ್ಷದವರು ಬರಲೇ ಇಲ್ಲ ಅಂತ? ಇಲ್ಲ, ಬರಲೇ ಇಲ್ಲ. ಹಾಗಾದ್ರೆ ಈ ಕಾವೇರಿ ವಿಚಾರದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂಥ ಈ ಪರಿಸ್ಥಿತಿಯಲ್ಲೂ ಕೂಡ ನೀವು ರಾಜಕೀಯ ಮಾಡಿ ರಾಜ್ಯದ ಇಷ್ಟು ಜನರಿಗೆ ನೀವು ಒಂಥರ ಒಂದು ಅನ್ಯಾಯವನ್ನು ಮತ್ತೊಂದು ಶೇಮ್ ಆಗುವಂಥ ಒಂದು ಇದನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ, ನಿಮಗೆ ಇವರಿಗೆ ಈ ರಾಜಕಾರಣಿಗಳಿಗೆ ಇನ್ನೆಲ್ಲಿದೆ ಮುಖ ತೋರಿಸೋದಕ್ಕೆ? 100% ಇಲ್ಲ, ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಇವರೆಲ್ಲರೂ ರಾಜಕೀಯ ಮಾಡುವುದು, ನಾನು ಎಲ್ಲಾದರೂ ತಪ್ಪಿ ಮಾತಾಡಿದರೆ ನಾನು MLA ಆಗುವುದಿಲ್ವೋ, ನೆಕ್ಸ್ಟು ನಾನು MP ಆಗುವುದಿಲ್ವೋ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಿಲ್ವೋ ಅಂತಕ್ಕಂಥ ಒಂದು ಇದರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಇರ್ತಾರೆ. ಇಂಥ ಒಂದು ಕಾವೇರಿ ವಿಚಾರದಲ್ಲಿ ಕೂಡ ಎಲ್ಲರೂ ರಾಜಕೀಯ ಕಾವೇರಿ ನೀರು ಬಿಡಬಾರ್ದು ಅಂತ ಹೇಳೋದು ವಿರೋಧ ಪಕ್ಷದಲ್ಲಿ. ಅವರೇ ಆಡಳಿತಕ್ಕೆ ಹೋದಾಗ ಅವರೇ ಬಿಡ್ತಾರೆ, ಹೇಳಿದ್ದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ. ಈ ವಿಚಾರಗಳೆಲ್ಲ ಅವರ ರಾಜಕೀಯ ದಾಳಗಳು,
ಇವತ್ತು ಮಹದಾಯಿ ಯೋಜನೆ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ. ಆ ಒಂದು ಮಹದಾಯಿ ಯೋಜನೆಯ ಒಂದು ಹೋರಾಟದಿಂದ ನಿಮಗೆ ಗೊತ್ತಿದ್ದಾಗಿ ಇವತ್ತು ಎಲ್ಲ ಪಕ್ಷಗಳಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳಾಗಿ ಬೆಳೆದಿದ್ದಾರೆ. ಇವತ್ತು ಅವರ ಯಾರ ಹೆಸರನ್ನು ಹೇಳುವಂತಾಗತ್ತೆ, ಎಲ್ಲ ಪಕ್ಷಗಳಲ್ಲಿ ಮಹದಾಯಿ ಹೋರಾಟದ ಒಂದು ಒಂದು ನಾಯಕತ್ವವನ್ನು ತೆಗೆದುಕೊಂಡು ಮೂರೂ ಪಕ್ಷಗಳಲ್ಲಿಯೂ ಕೂಡ ಇವತ್ತು ಲೀಡರಾಗಿ ಬೆಳೆದಿದ್ದಾರೆ, ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಇವತ್ತಿಗೂ ಮಹದಾಯಿ ಹೋರಾಟಕ್ಕೆ ಏನಾದರೂ ಉತ್ತರ ಸಿಕ್ಕಿದೆಯಾ? ಯಾವುದೇ ಪಕ್ಷ ಅಧಿಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, JDS ಬರಲಿ, ನಾಳೆ ಯಾವುದೇ ಬರಲಿ, ಯಾವುದೇ ಬಂದರೂ ಕೂಡ ಆ ಒಂದು ಸಮಸ್ಯೆಗೆ ಉತ್ತರ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸಿಕ್ಕರೆ ಇವರಿಗೆ ಮುಂದೆ ರಾಜಕೀಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮಂಜುನಾಥ್ರೆ, ಈ ಸಂದರ್ಭದಲ್ಲಿ ನನಗೆ ನಿಮ್ಮ ತಂದೆ ತಾಯಿಯ ನೆನಪಾಗ್ತದೆ. ಅವ್ರು ಹೇಳಿರ್ಬೋದು ನಿಮಗೆ ಬೇಡ ಇರಲಿ ಅಂತ, ಬೇಕಿದ್ರೆ ಆ ಥರ ಏನಾದರೂ ಮನೇಲಿ ಮಾತು ಬಂದಿದೆ ಸರ್, ಇಷ್ಟೊಂದೆಲ್ಲ ಹೋರಾಟ ಮಾಡಬೇಡ, ಸುಮ್ಮನೆ ಆಯ್ತಲ್ಲ ಹೇಳಿದ್ದಾರೆ, ಯಾರಿಗೂ ನಾವೀಗ ಕೆಲಸ ಮಾಡ್ತಿದ್ದೇವೆ, ನಿಮಗೆ ಊಟಕ್ಕೆ ಹಾಕ್ತೇವೆ. ಮೊನ್ನೆ ನಮ್ಮ ಅಮ್ಮನೂ ಅದೇ ಮಾಡ್ಕೊ, ಯಾಕಂದರೆ ನನಗೂ ಇಲ್ಲ ಇಲ್ಲ ಇರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆಸ್ಪತ್ರೆಯಲ್ಲಿ ನಿಲ್ಲಿಕ್ಕೂ ಬರೀ ಕಷ್ಟ. ನಮ್ಮ ಪರಿಸ್ಥಿತಿ ನಿಮ್ಮ ಫ್ಯಾಮಿಲಿ ಯಾರನ್ನು ಮದುವೆ ಮದುವೆ ಆಗಿದೆ? ಓಕೆ. ಅಮ್ಮ ಹೇಳಿದ್ರು ಬೇಡ ಅಂತೇಳಿ, ಸೀದಾ ಮನೆ ಕರ್ಕೊಂಡು ಬಂದು ನೀವು ಇಲ್ಲೇ ಇದು ಮಾಡಿಕೊಂಡಿರು, ನಮ್ಗೆ ಆಸ್ಪತ್ರೆಯಲ್ಲಿ ಹಾಕೊಳ್ಳೋದಕ್ಕಿಂತ ಇಲ್ಲಿ ಯಾರ ಮನೆ ಕೆಲಸ ಮಾಡಿದ್ರು ನಿಮ್ಗೆ ಊಟಕ್ಕೆ ಹಾಕ್ಬೋದು, ಜೀವಕ್ಕೇನು ಅಪ್ಪ ಇಲ್ಲ, ಕಿವಿಗೊಂದು ಕೇಳದೇ ಇರೋದಲ್ವಾ ಅಂತೇಳಿ ಹೇಳಿ ನಾವು ಆ ಒಂದು ಆಲೋಚನೆ ಮಾಡಿ ನಾವು ಮನೆಗೆ ಬರೋದಕ್ಕೆ ಅದೇ ಕಾರಣ. ಯಾಕಂದ್ರೆ ನಮ್ಮ ಒಂದು ಪ್ರತಿನಿಧಿಗಳು ಒಬ್ಬರು ಒಂದು ಆಶ್ವಾಸನೆ ಕೊಟ್ಟಿದ್ರೆ ನಾನು ಧೈರ್ಯ ತಗೊಳ್ತಿದ್ದೆ. ನನಗೆ ಅವ್ರ ಹಣದ ಅವಶ್ಯಕತೆಗಿಂತ, ಯಾಕಂದ್ರೆ ನಮ್ಮ ಮಾಜಿ ಶಾಸಕಿ ಶ್ರೀನಿವಾಸ ಶೆಟ್ಟರು ಫೋನ್ ಮಾಡಿ ಬೆಳಿಗ್ಗೆ ಫೋನ್ ಮಾಡಿ ನಿಂಗೆ ಏನು ಬೇಕು, ನಮ್ಮ ಮನೆಗೆ ಯಾರು ಬರಲಿಲ್ಲ ಅಂತೇಳಿ. ನನ್ನ ಅಪ್ಪಯ್ಯ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ತಾಯಿನೂ ಕೆಲಸಕ್ಕೆ ಹೋಗ್ಬೇಕು, ಯಾಕಂದ್ರೆ ನಾನು ಮನೇಲಿ ಕೂತ್ಕೊಂಡಿದ್ರೆ ನಾವು ಹೇಗೆ ಊಟ ಮಾಡೋದು? ಇವ್ರ ಮನೆ ಜನ ಕಳಿಸೋದ ನಾನು ಅಥವಾ ನಾನು ಊಟ ಮಾಡಲಿಕ್ಕೆ ಅಥವಾ ಈ ಮೆಡಿಸಿನ್ ಮಾಡಿದ್ದಕ್ಕೆ ಏನು ಮಾಡೋದು ಸರ್? ಈಗ ಜಯಪ್ರಕಾಶ್ ಹೆಗಡೆ ಅವ್ರ ಮನೆ ಅವ್ರು ಬಂದು ಒಂದು ನಮ್ಮ ಮುಜಿಸ್ಕೋರಿ ಸೆಟ್ ಮಾಡಿ ಪಕ್ಕದ ಮನೆಯವರು ಅವ್ರು ಫೋನ್ ಮಾಡಿ ಒಂದು ಇದು ಮಾಡಿದರು ಬಂದು. ನಮ್ಮ ಮನೆ ರಟ್ಟಾಡಿ ಅಂತೇಳಿ, ನಮ್ಮ ರಟ್ಟಾಡಿ ಇವರು ಅಜಿತ್ ಕುಮಾರ್ ಶೆಟ್ಟರ್ ಮನೆ ಪಕ್ಕದ ರಟ್ಟಾಡಿ ದೇವಸ್ಥಾನದ ಪಕ್ಕದಲ್ಲಿ, ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟರ್ ಅಂದ್ರೆ ಎಲ್ಲಿ ಲ್ಯಾಂಡ್ ಮಾರ್ಕ್? ಹಾಲಾಡಿ ಲ್ಯಾಂಡ್ ಹಾಲಾಡಿ ನಿಯರ್ ಇಂದ 7 ಕಿಲೋಮೀಟರ್ ಆಗುತ್ತೆ ಹಾಲಾಡಿಂದ ರಟ್ಟಾಡಿಗೆ. ಓಕೆ. ನಿಮ್ಮ ತಂದೆ ತಾಯಿ ಎಲ್ಲ ಈಗ ಹೇಗಿದ್ದಾರೆ? ಅವ್ರಿಗೆ ಸ್ವಲ್ಪ ಶಾಕ್ ಆಗಿರ್ಬೋದು, ಯಾಕಂದ್ರೆ ಅದು ಶಾಕ್ ಆಗಿದೆ. ನಮ್ಮ ಅಮ್ಮ ವೈಪ್ರೇಷನ್ ಎಲ್ಲ ಇದ್ಲು ಇವತ್ತು. ಹೌದು, ಯಾಕಂದ್ರೆ ಅವರು ನಮ್ಮ ಟಿವಿಯಲ್ಲಿ ಮಾತಾಡಿದ್ದು, ಅವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ರು ಬಂದಾಗ ಅವ್ರದ್ದೊಂದು ಸಣ್ಣ ಬೈಟ್ ತಗೊಂಡಿದ್ವಿ ನಾವು, ಬಹಳ ದುಃಖದಿಂದ ಕಣ್ಣೀರು ಹಾಕಿದ್ದನ್ನು ನಾವು ನೋಡಿದ್ವಿ. ಈಗ ಹೇಗಿದ್ದಾರೆ ಅವರು? ತೊಂದರೆ ಇಲ್ಲ, ಈಗ ಆರಾಮಲ್ಲಿದ್ದಾರೆ, ಹಾಗೇನು ಚಿಂತೆ ಇಲ್ಲ. ಅವರಿಗೆ ನನ್ನ ಇನ್ಸಿಡೆಂಟ್ ನೋಡಿ ಅವ್ರಿಗೆ, ಯಾಕಂದರೆ ಈ ಟಿವಿಯಲ್ಲಿ ಬಂದು ನೋಡಿದ್ರಲ್ಲ ಆ ಇನ್ಸಿಡೆಂಟ್ ನೋಡಿ ಅವರು ಒಂಥರ ಹೆದರ್ಕೊಂಡು ಈ ಥರ. ಮತ್ತು ಡಾಕ್ಟ್ರ್ ಹೇಳಿದಂದ್ರೆ ಮತ್ತು ಇದಾದರೂ ನಮ್ಮ ಮಗ ಬಡ್ಗಿ ತಿಂದಿದ್ದಾನೆ, ತೊಂದರೆ ಇಲ್ಲ, ಒಂದು ಆ ಥರ ಒಂದು ಒಳ್ಳೆ ನೋವಿರ್ಬೋದು 4 ದಿವಸ, ಆ ಥರ ಒಂದು ಏನೋ ಒಂದು ಎಣಿಸಿದ್ದಾರೆ. ಈ ಡಾಕ್ಟ್ರ್ ಕಿವಿ ಈ ಥರ ಆಗಬೇಕು, ಬೋನ್ ಇದಾಗಿದೆ, ಎಕ್ಸ್ರೇ ಎಲ್ಲ ಗೊತ್ತಾಗಿದೆ ಅವರಿಗೆ. ಅದೆಲ್ಲ ಗೊತ್ತಾಯ್ತು, ನನ್ನ ಅಮ್ಮ ನನ್ನ ಜೊತೆಯಲ್ಲೇ ಇದ್ವಿ, ಹಾಗಾಗಿ ಗೊತ್ತಾಗಿದೆ. ಅವೆಲ್ಲ ಗೊತ್ತಾಯ್ತು, ಅದಕ್ಕೋಸ್ಕರ ಸ್ವಲ್ಪ ಫೀಲಿಂಗ್ ಅಲ್ಲ. ಅದೆಂದು ಗೊತ್ತಾಯ್ತು, ಯಾವುದೇ ಒಂದು ಇನ್ಸಿಡೆಂಟ್ ನಾನು ಬೇಕಂತ ಮಾಡ್ಕೊಳ್ಳೋದು, ನನ್ನ ಹೊಟ್ಟೆಪಾಡಿಯಾಗಿ ನನ್ನ ವೃತ್ತಿಯದು ಆಗಿದ್ದು ನಾನು ಅಲ್ಲಿ ಹೋಗೋದು ಅನಿವಾರ್ಯ, ನನಗೆ ತಮಿಳ್ನಾಡಿಗೆ ಹೋಗೋದು ನನಗೆ ಅನಿವಾರ್ಯ. ಅನಿವಾರ್ಯ. ನನಗೆ ಈ ಪ್ರಶ್ನೆ ಕೇಳಬೇಕು, ಶೆಟ್ಟರ್ ಒಂದು ಬ್ರೇಕ್ ತಗೊಳ್ಳೋಣ, ಅದರ ನಂತರ ನನಗೆ ನಿಮ್ಮ ಹೋರಾಟದ ರೂಪುರೇಷೆಯ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಇದೆಲ್ಲದೂ ಕೂಡ ಸ್ವಲ್ಪ ಬೇಕಾಗಿದೆ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಪ್ರಚಲಿತದಲ್ಲಿ ಪೃಥ್ವಿರಾಜ್ ಶೆಟ್ಟಿ, ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನ ಸ್ಥಾಪಕ ಸಂಚಾಲಕರು, ಮತ್ತು ನಮ್ಮೆಲ್ಲರ ಪರವಾಗಿ ಅಲ್ಲಿ ಯಾವುದೋ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ಪೆಟ್ಟು ತಿಂದಂಥ ಮಂಜುನಾಥ್ ಕುಲಾಲ್ ಮಾತಾಡಿದರೆ. ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಂಜುನಾಥ್ ಕುಲಾಲ್ ಮತ್ತು ಪೃಥ್ವಿರಾಜ್ ಶೆಟ್ಟಿ ಅವ್ರ ಜೊತೆ ಮಾತನಾಡ್ತಿದ್ವಿ. ನೀವು ನೋಡಿದ್ರಿ ಈ ಹಿಂದಿನ ಡಿಸ್ಕಷನ್ಸ್ಗಳು, ಕಾವೇರಿ ಹೋರಾಟದಲ್ಲಿ ಅಮಾಯಕರ ಕೈಗೆ ಸಿಕ್ಕಿ ಪೆಟ್ಟು ತಿಂದಂಥ ಮಂಜುನಾಥ್ ಅವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈ ಸಂದರ್ಭದಲ್ಲಿ ಪೃಥ್ವಿರಾಜ್ ಶೆಟ್ಟರೇ, ನಿಮಗೊಂದು ಪ್ರಶ್ನೆ ಕೇಳಿದ್ದೆ. ನಿಮ್ಮ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ನೀವು ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದ್ದೀರಾ, ಅವ್ರದ್ದು ಅಭಿಪ್ರಾಯ ಏನಿದೆ? ಅವ್ರು ಹೇಳೋದಷ್ಟೇ, ಯಾಕಂದರೆ ಒಬ್ಬ ಅಪ್ಪಟ ಕನ್ನಡಿಗನಿಗೆ ಅವನೊಂದು ಇದರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಮಾಡಿದ ಅನ್ಯಾಯ ಆಗಿದೆ. ಅದಕ್ಕೆ ಯಾವ ರಾಜಕಾರಣಿಗಳು, ಯಾವ ರಾಜಕೀಯ ಪಕ್ಷದವರು, ಸರ್ಕಾರಗಳು ಯಾರೂ ಕೂಡ ಮಾತಾಡದಿದ್ದರೆ ಅದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳು ಧ್ವನಿ ಆಗ್ತೇವೆ, ಅವ್ರ ಬಗ್ಗೆ ನಾವು ಧ್ವನಿ ಆಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಆ ಒಂದು ಒಂದು ವೇಳೆ ಹೋರಾಟ ಮಾಡೋದಾದರೆ ನಾವು ಸಂಪೂರ್ಣವಾಗಿ ಉಡುಪಿ ಜಿಲ್ಲಾದ್ಯಂತ ಎಲ್ಲ ಕಾಲೇಜುಗಳಲ್ಲಿಂದ ಹಿಡಿದು ಎಲ್ಲ ಕಾಲೇಜ್ ನಮ್ಮ ಘಟಕ ಇದೆ, ನಾವು ಒಂದೇ ಉಡುಪಿ ಹೆಡ್ ಕ್ವಾರ್ಟರ್ಸಲ್ಲಿ ಅಥವಾ ರಿಜಿಸ್ಟ್ರೇಷನ್ ಆಗಿದೆ. ಈಗ ಮೊನ್ನೆ ನಿಮ್ಮ ಈಗಾಗಲೇ ಒಂದು 28-30 ಕಾಲೇಜುಗಳು ಆಲ್ರೆಡಿ ಆಗಿದೆ, ಇನ್ನೊಂದು 10-12 ಕಾಲೇಜುಗಳು ಆಗ್ಲಿಕ್ಕೆ ಬಾಕಿ ಇದೆ. ಒಂದೊಂದು ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲ, ಒಂದೊಂದು ಕಾಲೇಜಲ್ಲಿ
ಮೆಂಬರ್ಸ್ಗಳು 150, 200, 300 ಇದ್ದಾರೆ. ಎಲ್ಲ ಒಂದು ಒಳ್ಳೆ ಪ್ರತಿಭಟನೆ ಆಗಿರುತ್ತೆ ಈಗಾಗಲೇ. ಫಸ್ಟ್ ನಮ್ದು ಆಲ್ರೆಡಿ ಪ್ರಥಮವಾಗಿದೆ, ನಿಮ್ಗೆ ಗೊತ್ತಿರ್ಬೋದು, ಉಪ್ಪುಂದೂದ ಬಳಿ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಬಸ್ಸಿನಿಂದ ನಾವು ಅದರ ವಿರುದ್ಧವಾಗಿ KSRTC ವ್ಯವಸ್ಥೆ ವಿರುದ್ಧವಾಗಿ ಈ ಬಾರಿಯ ಒಂದು ನಾವು ಮಾಡಿದ ಒಂದೇ ಸ್ಟ್ರೈಕ್ ಆ ವಿಚಾರದಲ್ಲಿ ಮಾತ್ರ. ಅದರಲ್ಲಿ ಬ್ರಹ್ಮಾವರದಲ್ಲಿ 1,500 ಜನ ಸೇರಿದ್ದಾರೆ, ಕುಂದಾಪುರದಲ್ಲಿ ಒಂದೂವರೆ ಸಾವಿರ ಜನ ಸೇರಿದ್ದಾರೆ. ಅದು ಆಗ ಜಸ್ಟ್ ಕುಂದಾಪುರದಲ್ಲಿ ಸಂಘಟನೆ ಆಗ್ತಾ ಇರುವುದಷ್ಟೇ. ಈಗ ಮತ್ತೆ ದೊಡ್ಡದಾಯ್ತು. ಮೊನ್ನೆ ಉಡುಪಿಯಲ್ಲಿ ಸಹ ಎಲ್ಲ ಇಲ್ಲಿ MGM ಇರ್ಬೋದು, BPC ಎಲ್ಲ ಕಾಲೇಜುಗಳಲ್ಲಿ ಆಗಿದೆ. ಕರೆಕ್ಟ್. ನಮ್ಮ ಉದ್ದೇಶ ಅಂದ್ರೆ ಯಾವುದೇ ರಾಜಕೀಯ ಉದ್ದೇಶಕ್ಕೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವಂತ ಪ್ರಶ್ನೆ ಇಲ್ಲ. ಓಕೆ ಓಕೆ. ಒಂದು ಜನವಿನ ಕಾರಣ ಏನೇ ಇದ್ರು ಕೂಡ ಎಲ್ಲರೂ ಒಟ್ಟಾಗಿ ಇದ್ರೆ, ಜನವಿನ ಕಾರಣ ಇದ್ರೆ, ಯಾವುದೋ ಒಂದು ಜಾತಿ ಧರ್ಮ ಯಾವ ವಿಚಾರದಲ್ಲಿ ಕೂಡ ನಾವು ಈ ವಿಚಾರ ಹೋಗುದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಎಲ್ಲಾ ಜಾತಿ ಧರ್ಮ ಒಂದೇ, ಯಾವ ವಿಚಾರದ ಬಗ್ಗೆ ಇಲ್ಲ. ಯಾವುದೇ ರಾಜಕೀಯ ಪಕ್ಷದ ನಾಯಕರ ತಪ್ಪು ಆ ವಿಚಾರದ ಬಗ್ಗೆ ಇಲ್ಲ. ಸಾಮಾಜಿಕ ಸಮಸ್ಯೆ ಬಗ್ಗೆ ಇಂಥ ಒಂದು ಏನು ಈ ಒಂದು ಇಂಥ ವ್ಯವಸ್ಥೆ ಇದ್ದಾಗ ನಾವು ಮಾಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಮತ್ತು ವಿದ್ಯಾರ್ಥಿ ಪರವಾಗಿ ಇರೋದು, ವಿದ್ಯಾರ್ಥಿ ಪರವಾಗಿ ನಮ್ಮ ಇದರ ಮೇನ್ ಉದ್ದೇಶ ವಿದ್ಯಾರ್ಥಿಗಳಿಗೆ ನಾಯಕತ್ವವನ್ನು ಗುಣವನ್ನು ಕೊಡಬೇಕಂತ. ಯಾಕಂದ್ರೆ ನಾವಿವತ್ತು ನಿಮ್ಮ ಒಂದು ಚಾನಲ್ನಲ್ಲಿ ಬಂದು ಮಾತಾಡಬೇಕಾದ್ರೆ ನಮಗೆ ವಿದ್ಯಾರ್ಥಿ ಒಂದು ದಿನಗಳಲ್ಲಿ ನಾಯಕತ್ವ ಗುಣ ಸಿಕ್ಕಿದ್ರಿಂದ ಇವತ್ತು ಮಾತಾಡುವ ಧೈರ್ಯ ಬಂತು. ಕರೆಕ್ಟ್ ಕರೆಕ್ಟ್. ನಾವು ಹೇಳುದು ವಿದ್ಯಾರ್ಥಿಗಳು ಈ ವ್ಯವಸ್ಥೆ ಈಗಲೇ ಇವತ್ತು ಇವರ ನಮ್ಮ ಮಂಜುನಾಥ್ ಕುಲಾಲ್ರ ಒಂದು ಇವತ್ತಿನ ಪರಿಸ್ಥಿತಿಗೆ ಇಂದಿನ ರಾಜಕಾರಣಿಗಳು ಕಾರಣ ಅಲ್ವಾ? ಕರೆಕ್ಟ್. ಆ ವ್ಯವಸ್ಥೆಯನ್ನು ಬದಲಾಯಿಸಬೇಕಾದ್ರೆ ನಮ್ಮ ಮುಂದಿನ ಜನಾಂಗ ಒಳ್ಳೆ ರೀತಿ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನ ಅಜೆಂಡಾ. ಓಹೋ, ವೆರಿ ಗುಡ್. ಅಜೆಂಡಾಗಳಲ್ಲಿ ಒಂದೊಂದು ಅಜೆಂಡಾಗಳಲ್ಲಿ ಅದು ಒಂದು, ವಿದ್ಯಾರ್ಥಿಗಳಿಗೆ ನಾಯಕತ್ವ ಬರಬೇಕು, ಅವರು ಮುಂದಿನ ನಾಯಕರಾಗಬೇಕು. ನಮ್ಮ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನಿಂದ ಒಳ್ಳೆ ಬೆಳೆದವನು ಅವನು ಮುಂದೆ ಈ ಜಿಲ್ಲೆಯ ಮಂತ್ರಿ ಆಗಲಿ, ಶಾಸಕನಾಗಲಿ, ಅಥವಾ ಯಾವುದೋ ಒಂದು ಕಂಪ್ನಿಯ MD ಆಗಲಿ, ನಾಯಕತ್ವ ಅಂದ ತಕ್ಷಣ ಕೇವಲ ರಾಜಕೀಯಕ್ಕೆ ಹೋಗ್ಬೇಕಂತಿಲ್ಲ. ಕರೆಕ್ಟ್. ಯಾವ ಫೀಲ್ಡಿಗೆ ಹೋಗ್ಬೋದು. ಇವತ್ತು ನಿಮ್ಮ ಒಂದು ನಾಳೆ ಚಾನಲ್ನೇ ಸ್ಥಾಪಿಸಿ ಒಂದು ಇನ್ನೊಂದು ಹೊಸ ಚಾನಲ್ ಉಡುಪಿ ಹುಟ್ಟಾಕ್ಬೋದು. ಅದಕ್ಕೂ ಕೂಡ ನಾಯಕತ್ವ ಬೇಕು. ಕರೆಕ್ಟ್. ಯಾವುದೇ ಒಂದು ಹಿಂದಿರೋ ಶಕ್ತಿಗೆ ನಾಯಕತ್ವ ಬೇಕು. ಕರೆಕ್ಟ್. ಆ ನಾಯಕತ್ವ ವಿದ್ಯಾರ್ಥಿಗಳಿಗೆ ಬಳಸುವುದು ನಮ್ಮ ಸಂಘಟನೆ ಉದ್ದೇಶ ಅಷ್ಟೇ. ಕರೆಕ್ಟ್. ರಾಜಕೀಯಕ್ಕೆ ಪ್ರಶ್ನೆ ಇಲ್ಲ. ನಾನು ಕೂಡ ನಾಳೆ ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಆದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ರಾಜಕೀಯ ಇಲ್ಲ. ವೆರಿ ಗುಡ್. ಅದು ಒಳ್ಳೆ, ಅದು ನಮ್ಮ ಅಜೆಂಡಾ. ವೀಕ್ಷಕರೇ, ಈ ಹೊತ್ತಿನಲ್ಲಿ ನನಗೆ ನಾನು ನೆನಪು ಮಾಡಲೇಬೇಕು, ಪ್ರಸ್ತಾಪ ಮಾಡಲೇಬೇಕು, ಮಂಜುನಾಥ್ ಕುಲಾಲ್ರು ಅಲ್ಲಿ ತಮಿಳ್ನಾಡಿನಲ್ಲಿ ಇದ್ದಂಥ ಸಂದರ್ಭ ಕಾವೇರಿಯ ಏನು ಗಲಾಟೆ ಕಿಚ್ಚು ರೋಷ ಎಲ್ಲವೂ ಕೂಡ ಭುಗಿಲೇಳ್ತಾ ಇರಬೇಕಾದ್ರೆ ತೆಕ್ಕಟ್ಟೆಯಲ್ಲಿ ತೆಕ್ಕಟ್ಟೆ ಫ್ರೆಂಡ್ಸ್ ಅನ್ನೋರು ಅವರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಅವ್ರು ಈ ಥರ ಎಲ್ಲ ಮಾಡಲಿಲ್ಲ. ಅವರೆಷ್ಟು ಚೆನ್ನಾಗಿ ಶಾಂತಿಯುತವಾಗಿ ಮಾಡಿದ್ರು ಅಂತಂದರೆ, ಅವರೆಲ್ಲ ಸ್ನೇಹಿತರೆಲ್ಲ ಒಂದಷ್ಟು ಒಂದು 25-30 ಜನ ಬಂದರು, ಅಲ್ಲಿ ಹೈವೇನಲ್ಲಿ ನಿಂತ್ಕೊಂಡು ಒಂದೆರಡು TN ರಿಜಿಸ್ಟ್ರೇಷನ್ ಗಾಡಿಯನ್ನು ನಿಲ್ಲಿಸಿದ್ರು, ಅದರ ಎದುರುಗಡೆ ನಿಂತು ಅವ್ರ ಘೋಷಣೆಗಳನ್ನು ಕೂಗಿದ್ರು, ಪ್ರತಿಭಟನೆ ಮಾಡಿದರು, ತಮ್ಮ ಆಕ್ರೋಶವನ್ನು ತೋರಿಸಿದರು. ಅದು ಬಿಟ್ಟು ಅವರಿಗೆ ಹೊಡೆದಿದ್ದಾಗಲಿ, ಅವರಿಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ದಾಗಲಿ, ಇದೆಲ್ಲ ಯಾವುದೂ ಮಾಡಲಿಲ್ಲ. ಅದು ನಮಗೂ ಅವರಿಗೂ ಇರುವಂಥ ವ್ಯತ್ಯಾಸ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಅದೇ ಥರ ಮಾಡಿದ್ರೆ ನಿಮಗೂ ನಮಗೇನು ವ್ಯತ್ಯಾಸ? 100% ತಕ್ಕಂತೆ ಫ್ರೆಂಡ್ಸ್ನವರು ಒಂದು ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವಂಥ ಸಂಘಟನೆ. ಕರೆಕ್ಟ್. ಅವ್ರು ಆ ಥರ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರೆಕ್ಟ್. ಅವರು ವರ್ಷಕ್ಕೊಂದು 10-20 ಜನ ಒಂದು ಅತ್ಯಂತ ಕಷ್ಟದಲ್ಲಿರುವ ಸಹಾಯ ಮಾಡುವಂಥ ಸಂಘಟನೆ. ಅವರು ಕೂಡ ನಾನು ಕೂಡ ಮಾಧ್ಯಮದಲ್ಲಿ ವೀಕ್ಷಿಸಿದ್ದೆ. ಕರೆಕ್ಟ್. ಒಳ್ಳೆ ರೀತಿ ನಡ್ಕೊಂಡಿದ್ದಾರೆ. ಕರೆಕ್ಟ್. ಮತ್ತು ನಮ್ಮ ಕನ್ನಡಿಗ ದೊಡ್ಡ ಹೃದಯವೇ ಅದು. ಹೃದಯವೇ ಇವತ್ತು ನಮಗೆ ಇಡೀ ವಿಶ್ವದಲ್ಲಿ ಎಲ್ಲೋದ್ರೂ ಕೂಡ ಕನ್ನಡಿಗರಿಗೆ ಒಂದು ಬೆಲೆ ಇದೆ. ಕರೆಕ್ಟ್ ಕರೆಕ್ಟ್. ಈಗ ಮಂಜುನಾಥ್ ಹತ್ರ ನಾನು ಕೇಳಬೇಕು, ಮತ್ತೆ ಇನ್ನೊಂದ್ಸಲ ತಮಿಳ್ನಾಡಿಗೆ ಹೋಗ್ತೀರಾ? ತಮಿಳ್ನಾಡಿಗೆ ಹೋಗೋದು ನನ್ನ ವೃತ್ತಿಯಿಂದ ಹೊಟ್ಟೆಪಾಡಿ ಅನಿವಾರ್ಯ ನನಗೆ. ಯಾಕಂದ್ರೆ ಹೇಳಿದರೆ ನಾನು ಹೋಗದೇ ನನ್ನ ಹೊಟ್ಟೆಪಾಡು ನೋಡ್ಬೇಕು, ನನಗೆ ಮಕ್ಕಳಿದ್ದಾರೆ, ಹೆಂಡತಿದ್ದಾರೆ, ಅವರಿಗೆ ಇದಾಗಬೇಕು. ಮತ್ತೆ ಇಬ್ಬರು ಮಕ್ಕಳಿದ್ದಾರೆ. ಏನು ಮಾಡ್ತಾರೆ? ಶಾಲೆ ಹೋಗ್ತಿದ್ದಾರೆ. ಎಷ್ಟನೇ ಕ್ಲಾಸ್? 8 ಮತ್ತೆ 6. ನನಗೆ ಮತ್ತೆ ಅಂತೇಳಿ ಹೇಳಿದರೆ, ನಮ್ಮ ಮನೆ ನಮ್ಮ ಈ ಸಂಘಟನೆ ಅಲ್ಲದೆ ನನ್ನ ಸಾಪಾಡು ಡ್ರೈವರ್ದು ಮಸ್ಬೈಲು ಸಿದ್ದಾಪುರ ಶಂಕರನಾಣ ಗೋಳಿ ಅಂಗಡಿ ಹಾಗೆ ಟೆಕ್ಕಟ್ಟಿ ಬಾಕುಶೆಟ್ಟಿ ಅವರು ಫೋನ್ ಮಾಡಿದ್ದಾರೆ. ನಿಮ್ಮ ಟೆಕ್ಕಟ್ಟಿ ಫ್ರೆಂಡ್ಸ್ ಬಾಕುಶೆಟ್ಟಿ ಅವ್ರನ್ನ ಫೋನ್ ಮಾಡಿ ಒಂದು ಇದು ಮಾಡಿದೆ, ನಮ್ಮಲ್ಲೂ ನಮ್ಮ ಬಂದ್ ಮಾಡಿದ್ದೇವೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ ವಿಷಯ ಅಂತ ಇಲ್ಲ. ಯಾಕಂಥೇಳಿ ನಮ್ಮ ಊರ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮಂಜುನಾಥ್ ಕುಲಾಲ್. ನಾನು ಬರದೆ ನನಗೆ ಬರುವಾಗ ಅಲ್ಲಿ SV ಇವತ್ತು ನಾಳೆ ಅಂತ ಹೇಳ್ತಿದ್ರು. ಯಾವಾಗ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಮುಂದಿನ TV ಚಾನಲಲ್ಲಿ ನೋಡಿರ್ಬೋದು ಇನ್ನಿಂದಲ್ಲಿ ನಾವು ಯಾವಾಗ ಬರುವುದಂತ ಊರಿಗೆ ಬರುವಂಥ ಒಂದು ಇದಿಲ್ಲ ಅಂತೇಳಿ. ಕರೆಕ್ಟ್. ಅಂಥ ಒಂದು ಸಂಕಟ ಈ ನೋವು ಎಲ್ಲನೂ ನಾನು ಮರೆತುಬಿಟ್ಟಿದೆ. ಯಾಕಂದ್ರೆ ಒಂದು ನಾನು ಕರ್ಕೊಂಡೋದ ನನ್ನ ಅನ್ನದಾತ್ರನ್ನು ವಾಪಸ್ಸು ನಾನು ಉರಿ ಮುಡಿಸುವ ಒಂದು ಜವಾಬ್ದಾರಿ ಹೊಣೆಗಾರಿಕೆ ನನ್ನ ಮೇಲಿತ್ತು. ಯಾಕಂದರೆ ಅವರಿಗೆ ಯಾವುದೇ ಒಂದು ಭಾಷೆ ಅಥವಾ ಇದು ಅವ್ರಿಗೆ ಅರ್ಥ ಆಗುವುದಿಲ್ಲ, ಬರೀ ಯಾವ ಊರಿಂದ ಯಾವ ಊರಿಗೆ ಬರಬೇಕಂತ ಗೊತ್ತಾಗ್ತಾ ಇಲ್ಲ.
ಎಸ್ ಮಂಜುನಾಥ್ರ ವೀಕ್ಷಕರೇ, ಈಗ ಸುಮಾರೊಂದು 4 ದಿನದ ಹಿಂದೆ ಮೋಸ್ಟ್ಲಿ 4 ದಿನದ ಹಿಂದೆ ಅವರ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭ, ನಮ್ಮ ಕುಂದಾಪುರದ ಪ್ರತಿನಿಧಿ ಜಯಶೇಖರ್ ಮಡ್ಪಾಡಿ ಅವರನ್ನು ಭೇಟಿಯಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಒಂದು ಮಾತನಾಡಿಸಿ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಕೊಟ್ಟಂತಹ ವೈದ್ಯರ ಹತ್ರ ಕೂಡ ಮಾತನಾಡಿಸಿದರು. ಒಂದು ಸಣ್ಣ ಪ್ಯಾಕೇಜ್ ಏನಿದೆ ಅದನ್ನು ಮತ್ತೆ ಈಗ ನಿಮ್ಮ ಮುಂದೆ ನಾವು ಪ್ರಸಾರ ಮಾಡೋದಕ್ಕೆ ಬಯಸ್ತೇವೆ. ದಯವಿಟ್ಟು ತೋರಿಸಿ ಪ್ಲೀಸ್. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡು ನಡುವೆ ಕೆಲ ದಿನಗಳ ಹಿಂದೆ ಹೊತ್ತಿ ಉರಿದ ವೈಮನಸ್ಸಿಗೆ ಕುಂದಾಪುರದ ಕುಟುಂಬವು ತೀವ್ರ ಬೆಲೆ ತೆರಬೇಕಾಗಿತ್ತು. ಟೆಂಪೋ ಟ್ರ್ಯಾಕ್ಸ್ನಲ್ಲಿ ತನ್ನ ಕುಟುಂಬದೊಂದಿಗೆ ದಕ್ಷಿಣ ಭಾರತಕ್ಕೆ ಪ್ರವಾಸಕ್ಕೆ ಹೊರಟಿದ್ದ ಮಂಜುನಾಥರ ಕುಟುಂಬ ಅದೃಷ್ಟವಶಾತ್ ಹೇಗೋ ಪಾರಾಗಿ ಸುರಕ್ಷಿತವಾಗಿ ಕೆಲ ದಿನಗಳ ಹಿಂದಷ್ಟೇ ಊರಿಗೆ ವಾಪಸ್ ಮರಳಿದರು. ಆದರೆ ತಮಿಳರ ಕೈಗೆ ಸಿಲುಕಿ ಹಲ್ಲೆಗೊಳಗಾಗಿದ್ದ ಮಂಜುನಾಥ ಗುಲಾಲ್ ನಿನ್ನೆ ರಾತ್ರಿಯಷ್ಟೇ ಊರಿಗೆ ಮರಳಿದ್ದಾರೆ. ಗಂಭೀರ ಹಲ್ಲೆಗೊಳಗಾಗಿ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಅವರು ತಕ್ಷಣ ಕುಂದಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ತಮಿಳುನಾಡಿನಲ್ಲಿ ಅನುಭವಿಸಿದ ಚಿತ್ರಹಿಂಸೆ, ಮಾನವೀಯತೆ ಮರೆತು ವರ್ತಿಸಿದ ದೂಂಡಾವರ್ತನೆ, ಕನ್ನಡಿಗರ ಸಹಕಾರ ಎಲ್ಲವನ್ನೂ ತೀವ್ರವಾಗಿ ಕಾಡುತ್ತಿದ್ದ ಭುಜದ ನೋವಿನಲ್ಲೂ ಹಂಚಿಕೊಂಡರು. ಮಂಜುನಾಥ್ ಕುಲಾಲ್ ಅವರಿಗೆ ತಮಿಳುನಾಡಿನಲ್ಲಿ ಅಲ್ಲಿ ಕೆಲವರು ಅವರಿಗೆ ಅಟ್ಯಾಕ್ ಮಾಡಿ ಲೆಫ್ಟ್ ಶೋಲ್ಡ್ರು ಮತ್ತು ಚೆಸ್ಟಿಗೆಲ್ಲ ಸರಿಯಾಗಿ ಸ್ವಲ್ಪ ಹೊಡೆದಿದ್ದಾರೆ, ದೊಡ್ಡ ದೊಡ್ಡ ಕೈಯಲ್ಲಿ ಯಾವುದರಿಂದ ಹೊಡೆದಿದ್ದಾರಂತೆ. ಮತ್ತು ಸ್ವಲ್ಪ ಕಿವಿ ಹತ್ರ ಪೆಟ್ಟು ಬಿದ್ದಿದೆ, ಅದರಿಂದ ಅವ್ರಿಗೆ ಸ್ವಲ್ಪ ಗಿಡಿನೆಸ್ ಇದೆ. ಈಗ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಉಂಟು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು, ಆದರೂ ಸ್ವಲ್ಪ ಸಮಯ ತಗೊಳ್ಬೋದು. ಮತ್ತು ಅದಲ್ಲದೆ ಅವರು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಸಹ ಇದ್ದಾರೆ. ಆ ಪೆಟ್ಟು ಬಿದ್ದಿದ್ದರಿಂದ ಸ್ವಲ್ಪ ಎಲ್ಲ ತುಂಬ ಜನ ಸೇರಿ ಒಬ್ಬರನ್ನ ಅಟ್ಯಾಕ್ ಮಾಡಿದ್ದಾರೆ. ಅವರೊಬ್ಬರೇ ಆ ದಿವಸ ಅವರಿಗೆ ಡ್ರೈವರ್ ಹೊರಗೆ ಇದರಲ್ಲಿ ಮಲಗಿದ್ದಾವಾಗ ಹೊರಗೆ ಎಳೆದು ಹೊಡೆದಿದ್ದಾರೆ. ಕರ್ನಾಟಕ ನೋಂದಣಿಯ ವಾಹನಗಳು ಹಾಗೂ ಕನ್ನಡಿಗರಿಗೆ ಹಲ್ಲೆ ನಡೆಸಲಾಗುತ್ತಿತ್ತು. ನಮ್ಮ ವಾಹನದ ಹತ್ತಿರವೂ ಒಂದು ತಂಡ ದೊಣ್ಣೆಗಳೊಂದಿಗೆ ಬಂದು ಕಾವೇರಿ ತಮಿಳುನಾಡಿಗೆ ಸೇರಿದ್ದು ಎಂದು ಹೇಳುವಂತೆ ಒತ್ತಾಯ ಮಾಡಿದರು. ಆದರೆ ನಾನು ಎಷ್ಟು ಮಾತ್ರಕ್ಕೂ ಹಾಗೆ ಹೇಳಲಿಲ್ಲ. ಇದರಿಂದ ಸಿಟ್ಟುಗೊಂಡ ತಮಿಳು ಸಂಘಟನೆಯ ಕಾರ್ಯಕರ್ತರು ಕೈ ಹಾಗೂ ದೊಣ್ಣೆಯಿಂದ ಹಲ್ಲೆ ನಡೆಸಿದರು. ಭುಜಕ್ಕೆ ಭಾರವಾದ ದೊಣ್ಣೆ ಇಟ್ಟರು, ಕಿವಿಯ ಮೇಲೂ ಹಲ್ಲೆ ನಡೆಸಿದರು. ವಾಹನದ ಗಾಜುಗಳನ್ನು ಮನ ಬಂದಂತೆ ಒಡೆದು ಹಾಕಿದರು. ಈ ಸಂದರ್ಭದಲ್ಲಿ ಅಲ್ಲಿ ಸಂಚಾರ ಪೊಲೀಸರು ಇದ್ದರೂ ಕೂಡ ಅವರು ನೋಡಿಕೊಂಡು ಹಾಗೆ ಹೋದರೆ ವಿನಃ ನಮ್ಮ ನೆರವಿಗೆ ಬರಲಿಲ್ಲ ಎಂದು ಮಂಜುನಾಥ ಗುಲಾಲ್ ಘಟನೆಯನ್ನ ವಿವರಿಸುತ್ತಾರೆ. ಬೆಳಗ್ಗೆ 7 ಗಂಟೆಗೆ ಈ ಒಂದು ತಮಿಳುನಾಡು ಸಂಘಟನೆಗಳು ಕಾವೇರಿ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು. ನಾನು ಎದ್ದು ಹೆರಗು ಬರುವ ಪರಿಸ್ಥಿತಿಯಲ್ಲಿ ಅವರು ಬಂದು ಅಟ್ಯಾಕ್ ಮಾಡಿ ಒಂದು ಹಲ್ಲೆ ನಡೆಸಿದೆ. ದೊಣ್ಣೆ ಗಾಡಿಯಲ್ಲಿ ಮಲಗಿದ್ರ? ಹೌದು, ನಾನು ಗಾಡಿಯಲ್ಲಿ ಕೆಳಗಡೆ ಮಲಗಿದ್ದೆ. ಈಗ ನೋಡಿ ಹೆರಗು ಬರುವುದರಲ್ಲಿ ತೊಗೊಳಿದ್ರು. ಅವರು ಹೇಳ್ತಿದ್ರು ಕಾವೇರಿ ತಮಿಳು ಸೋಲ್ರ ತಮಿಳು ಸೋಲ್ರ ಅಂತೇಳಿ. ನಾನು ಹೇಳಿದೆ ನನಗೆ ಹೊಡೆದ್ರೂ ಸ್ವಲ್ಪ ಇಲ್ಲ, ಯಾಕಂದ್ರೆ ನಾನು ಕನ್ನಡ ನಮ್ಮ ಸಂಘಟನೆಗಳ ಪರವಾಗಿ ಒಂದು ಇಷ್ಟೊಂದು ಹೋರಾಟ ಕೊಡುವುದು ನನ್ನ ಒಬ್ಬ ಒಂದು ಜೀವನಗಾಸಕ್ಕೋಸ್ಕರ ನಾನು ಅದಕ್ಕೆ ಕನ್ನಡ ಅಂತೇಳಿ ಹೇಳಿದೆ ಬಿಟ್ಟರೆ, ಯಾಕಂದ್ರೆ ಕರ್ನಾಟಕ ಅಂತ ಹೇಳುವಷ್ಟು ನನ್ನಲ್ಲಿ ಒಂದು ಇದಿರಲೇ ಇತ್ತು. ಯಾಕಂದರೆ ನನ್ನ ಅಷ್ಟು ಖುಷಿಯಾಗಿ ಒಂದು ಇಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನನಗೆ ಬಂದಿದೆ. ಆವಾಗ ಅಲ್ಲಿಂದ ನನಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈ ಥರ ಕೇಳಿದ್ರೆ ಇದು 1/2 ಕಿಲೋಮೀಟರ್ ಪೊಲೀಸ್ ಗಾಡಿ ತರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ನಾನೇನು ಮಾಡಿದೆ, ತಗೊಂಡು ಹೋಗಿ ಇದು ಮಾಡಿದೆ ಫೋನ್. ನನಗೆ ಯಾವುದೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಲ್ಲಿ. ನಾವು ಕಂಪ್ಲೇಂಟ್ ಕೊಡ್ಲಿಕ್ಕಂತ ಹೋದಾಗ ಅಲ್ಲಿ ಹೋಗ ಅಂತೇಳಿ ದೂಡಿದರು. ನನಗೆ ಜಾಸ್ತಿಯಾಗಿ ಕಿವಿ ಹತ್ತಿರ, ಎಡ ಕಿವಿ, ಎಡ ಕುತ್ತಿಗೆ ಮತ್ತು ಎಡ ಭುಜ ತುಂಬ ಬಲವಾದ ಪೆಟ್ಟು ಹಾಕಿದ್ದಾರೆ. ಹೌದು, ಹೊಡೆದಿದ್ದಾರೆ. ಅಲ್ಲಿಯ ರಿಕ್ಷಾ ಚಾಲಕರು ಕೂಡ ಇವರು ಕನ್ನಡ ಮಾತನಾಡಿದ್ದನ್ನ ಗಮನಿಸಿ ಇವರ ಲಗೇಜ್ ಅನ್ನ ರಿಕ್ಷಾದಿಂದ ಹೊರಕ್ಕೆ ಹಾಕಿದ್ರಂತೆ. ಇವರು ತಂಗಿದ್ದ ಲಾಡ್ಜ್ ಮಾಲಕರ ನೆರವಿನಿಂದ ಕುಟುಂಬದ ಇತರ ಸದಸ್ಯರನ್ನ ರೈಲಿನ ಮೂಲಕ ಊರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಿಸಲಾಯಿತು. ಜಖಂಗೊಂಡ ವಾಹನವನ್ನ ಸರಿಮಾಡಿಸುವ ಸಲುವಾಗಿ ಮಂಜುನಾಥರು ರಾಮೇಶ್ವರದಲ್ಲೇ ಉಳಿದು ನಿನ್ನೆ ರಾತ್ರಿ ಊರಿಗೆ ವಾಪಸ್ಸಾಗಿದ್ದಾರೆ. ಕುಂದಾಪುರ ಪೊಲೀಸರು ಬೆಳಗ್ಗೆ ಆಸ್ಪತ್ರೆಗೆ ಬಂದು ಮಾಹಿತಿ ಪಡೆದಿದ್ದಾರೆ. ಈ ಘಟನೆಯ ಬಗ್ಗೆ ತಮಗಾದ ಹಲ್ಲಿಯ ಬಗ್ಗೆ ಕಾನೂನು ತಜ್ಞರ ಸಹಕಾರದೊಂದಿಗೆ ಮುಂದಿನ ಹೆಜ್ಜೆ ಇಡುತ್ತೇನೆ ಎನ್ನುತ್ತಾರೆ ಮಂಜುನಾಥ ಗುಲಾಲ್. ಇವರು ನಮ್ಮ ಊರವರೆಲ್ಲ ಸೇರಿ ಡ್ರೈವರ್ಸ್ ಸೇರಿ ಒಂದು ಅಮ್ಮಸ್ಬೇಲು ಇದ್ದಾಪುರ ಶಂಕರನಾಡ ಒಂದು ಸ್ಟ್ರೈಕ್ ಮಾಡಿ ಒಂದು ಮನವಿ ಕೊಟ್ಟಿದ್ರು ನಮ್ಮ ಅಮ್ಮಸಬೇಲು ಠಾಣೆಯಲ್ಲಿ. ಅವರು ಸಮೇತ ನಮ್ಗೆ ತುಂಬ ಸಹಕರಿಸಿ ಅದರ ಮೇಲೆಗೆ DSP ಎಲ್ಲ ಫೋನ್ ಮಾಡಿದರು. ಅದರ ಮೂಲಕ ನಮ್ಮ ಶೋಭಕರಂದಾಜಿಯವರು ನಮ್ಗೆ ಲಾಸ್ಟಿಗೆ ಫೋನ್ ಮಾಡಿದರು. ನನಗೆ ಏನಾಗಬೇಕಂತೇಳಿ ನಾನು ಅವ್ರ ಕಡೆಗೆ ಇದು ಮಾಡಿ ನಾನು ಹೇಳಿದ್ವಿ, ಮೇಡಮ್ ನಾವು ಒಂದು ಊರಿಗೆ ಬರಬೇಕಂತ ಒಂದು ವ್ಯವಸ್ಥೆ ಮಾಡಿ ಮಾಡಿ ಮೇಡಮ್ ಅಂತ ಹೇಳಿ. ಆವಾಗ ಅವ್ರು ಹೇಳಿದ್ರು ಮಾಡ್ತೀನಿ ಮಂಜು ಅಂತೇಳಿ ಹೇಳಿ ಅವ್ರ ಕಡೆಗೆ ಫೋನ್ ಮಾಡಿ
ಹೇಳಿದರು. ಅವರು ಎಸ್ ಪಿ ಹೇಳಿದ್ರು ಮಂಜುನ ಒಬ್ಬನೇ ಬಿಡ್ಬೇಕಂತೇಳಿ ಹೇಳಿದರು ಅಂತೇಳಿದ್ರು. ಆವಾಗ ನಾನು ಹೇಳಿದೆ ನಾನು ಒಬ್ಬನೇ ಹೋಗೋದಿಲ್ಲ ಕರ್ನಾಟಕಕ್ಕೆ, ಅವರು ನಮ್ಮ ಕರ್ನಾಟಕದವರೇ ಕನ್ನಡದವರೇ, ಯಾಕಂದ್ರೆ ನಾವು ಊರು ಚೇಂಜ್ ಆಗಿರ್ಬೋದು, ನಾವು ಒಂದೇ ಊರು ಅಂತ ಹೇಳಿ ನಾವು ಇಷ್ಟು ಬರಬೇಕಂತ ಇದು ಮಾಡಿದೆ. ಆವಾಗ ಮೀನಾ ಅಂತೇಳಿ ಈ ಮನೋಹರ್ ಕಮಿಷನರ್ ಫೋನ್ ಮಾಡಿ ಗಾಡಿ ಮತ್ತೆ ಅವರನ್ನೆಲ್ಲರನ್ನು ಬಿಡ್ಬೇಕಂತೇಳಿ ಹೇಳಿ ನಮ್ಮನ್ನೆಲ್ಲ ಕಡೆಗೆ ಗಾಡಿ ಎಸ್ಕೋರ್ಟ್ ಮೂಲಕ. ಟೆಂಪೋ ಚಾಲಕನಿಗೆ ತಮಿಳರು ಹೊಡೆಯುವ ವಿಡಿಯೋ ವೈರಲ್ ಆಗಿ ಬೆಂಗಳೂರು ಹೊತ್ತಿ ಉರಿಯಲು ಮತ್ತಷ್ಟು ಕಾರಣವಾಗಿತ್ತು. ಒಟ್ಟಿನಲ್ಲಿ ಸಾವಿನ ದವಡೆಯಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ ಸಮಾಧಾನ ಈ ಕುಟುಂಬಕ್ಕಿದೆ. ಆದಷ್ಟು ಶೀಘ್ರ ಕಾವೇರಿ ವಿವಾದ ಶಾಶ್ವತವಾಗಿ ಬಗೆಹರಿದು ಎರಡು ರಾಜ್ಯಗಳ ನಡುವಿನ ವೈಮನಸ್ಸು ಕೊನೆಗಾಣಲಿ ಅನ್ನೋದೇ ನಮ್ಮ ಆಶಯ. ಜಯಶೇಖರ್ ಮಡಪ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರು, ಈ ಹೊತ್ತಿನ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ಬೇಕಾಗಿ ಬಂದಿದೆ, ಸಮಯ ಮುಗಿದಿದೆ. ಮಂಜುನಾಥ್ ಕುಲಾಲ್ರೆ, ನೋಡೋಣ ಈ ಕಾರ್ಯಕ್ರಮದ ಮೂಲಕ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಜನಪ್ರತಿನಿಧಿಗಳಿಗೆ ಏನಾದರೂ ಒಂದು ಸ್ವಲ್ಪ ಮನವರಿಕೆ ಆಗುತ್ತೋ ಇಲ್ಲೋ ಅಂತ ನೋಡೋಣ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ಮಾಧ್ಯಮವಾಗಿ ನಿಮ್ಮೊಂದಿಗೆ ಹೇಗೆ ನಾವಿರಬೇಕು ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಶೆಟ್ರ, ನೀವೇನಾದರೂ ಕೊನೆಯದಾಗಿ, ಇನ್ನು 30 ಸೆಕೆಂಡ್ ಮಾತ್ರ. ಇನ್ನು ಮಂಜುನಾಥ್ ಕುಲಾಲ್ರಿಗೆ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ KVPಯಿಂದ, ಯಾವ ವಿದ್ಯಾರ್ಥಿ ಸಮುದಾಯದಿಂದ ಯಾವ ಸಪೋರ್ಟ್ ಬೇಕು ಅವರಿಗೆ ಪರಿಹಾರ ಸಿಗುವ ತನಕ ನಾವು ನಿಮ್ಮನ್ನು ಜೊತೆಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರು, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇದೆ. ನಿಮ್ಮ ಊರಿನ ದಿನದ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ರೀ ಸ್ಪಂದನ. ನಮಸ್ಕಾರ.